ಯಾವುದೇ ರೀತಿ ಹಣ ಎಂಡ ಹಚ್ಚತಕ್ಕಂಥ ಕೆಲಸ ಮಾಡೋದು ಸೋತ್ರ ಕೂಡ ಸಾವಿರದ ಐನೂರು ಕೋಟಿ ಐದುನೂರು ಕೋಟಿ ಜನ ಸೋಲ್ಸಿದ್ರು ಮತ್ತೆ ಆ ಕುತಂತ್ರದ ರಾಜಕಾರಣ ನನಗೆ ಮಾಡಕ್ಕೆ ಬರಲ್ಲ ಅಲ್ಲ ಬಿಜೆಪಿಗೆ ಯಾಕ ರಾಜೀನಾಮೆ ಕೊಡುವಂಥದ್ದು ಎಷ್ಟೋ ಜನ ಅಪ್ಪ ಈ ಸರಿ ನಾನು ಗೆಲ್ಲಿಸ್ತೀನಪ್ಪ ಅಂತ ಹೇಳಿ ಕಣ್ಣೀರು ಜೊತೆಗೆ ರೊಟ್ಟಿ ಕೊಟ್ಟಿದ್ದಾರೆ ಇವರಿಗೆ ಅನಿಲ್ ಮೆಣಸಿಕಾಯಿ ಅವ್ರನ್ನ ಕಾಂಗ್ರೆಸ್ ಅವ್ರು ಸೋಲ್ಸಿದ್ರು ಅನ್ನೋದಕ್ಕಿಂತ ಬಿಜೆಪಿಗರು ಸೇರಿಸಿ ಸೋಲ್ಸಿದ್ರು ಅನ್ನೋದು ಅದನ್ನ ಮಾತಾಡ್ತಕ್ಕಂಥದ್ದು ಏನು ಪ್ರಯೋಜನ ಇಲ್ಲ ಹಾಗೆ ಅಂಬೇಡ್ಕರ್ ಒಬ್ರು ದಲಿತರಿಗೆ ಮಾತ್ರ ಅಂಬೇಡ್ಕರ್ ಅಲ್ಲ ಒಬ್ಬ ವ್ಯಕ್ತಿ ಅಲ್ಲ ಕೊಟ್ಟಂತ ಸಂವಿಧಾನ ಕೊಟ್ಟಂತ ಮಹಾನ್ ವ್ಯಕ್ತಿಗೆ ಪೂಜೆ ಮಾಡೋದು ತಪ್ಪನೇ ಇದೆ ಇಂಥ ಸನ್ನಿವೇಶದಲ್ಲಿ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ರಿ ಲೋಕಸಭೆ ಆದ್ಮೇಲೆ ಕೊಡ್ಬೋದಿತ್ತು ಅದಕ್ಕೆ ಮೊದಲು ಯಾಕೆ ಪಕ್ಷದ ಮತ್ತೊಮ್ಮೆ ಅಧಿಕಾರಕ್ಕೆ ಲೋಕಸಭೆಯಲ್ಲಿ ಹುಬ್ಳಿ ಧಾರವಾಡ ಸೆಂಟ್ರಲ್ ಅಲ್ಲಿ ಸೋತಂತ ಶೆಟ್ಟರ್ನ ಮತ್ತೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬಂದ್ರಮ್ಮ ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಸರಿ ಅನ್ಸಲ್ಲ ಗದಗದ ನಿಮ್ಮ ಮತದಾರರಿಗೆ ನಿಮ್ಮ ಸಂದೇಶ ಕಮಲಕ್ಕೆ ಮೆಣಸಿನಕಾಯಿ ಬಾಯಿ ಸ್ವಾಗತ ನಾನು ರಹಮತ್ ಕಂಚ್ಗಾರ್ ನನ್ನ ಜೊತೆ ಇವತ್ತು ಕರ್ನಾಟಕ ಟಿವಿಯ ಸಂಪಾದಕರಾಗಿರುವಂತಹ ಶಿವಕುಮಾರ್ ಇದಾರೆ ನಾವು ಇಬ್ರು ಇವತ್ತು ಆ ವಿಶೇಷವಾಗಿರುವಂತಹ ವ್ಯಕ್ತಿಯನ್ನ ಒಬ್ಬ ಮುಖಂಡನನ್ನ ಒಬ್ಬ ರಾಜಕೀಯ ಧುರೀಣನನ್ನ ಪರಿಚಯ ಮಾಡಿಸ್ತಾ ಇದೀವಿ ನಿಮ್ಗೆಲ್ಲ ಪರಿಚಯ ಇರೋರೆ ಸೊ ಅವರು ಈಗ ರಾಜಕೀಯ ವಲಯದಲ್ಲಿ ಒಂದು ಹಚ್ಚ ಹೊಸ ಪರಿಕಲ್ಪನೆಯೊಂದಿಗೆ ಆಚೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಅವರು ಪಾರ್ಟಿಗೆ ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಯಾರವರು ಏನು ಅಂತೇಳಿ ಶಿವಕುಮಾರ್ ಅವರು ಈಗ ಪರಿಚಯ ಮಾಡಿಸ್ತಾರೆ ಅವರ ಪರಿಚಯನ ಮುಂದುವರಿಸ್ತಾರೆ ರಾಜಕಾರಣದಲ್ಲಿ ಒಂದು ಸೋಲು ಒಬ್ಬ ವ್ಯಕ್ತಿಯನ್ನು ಕುಕ್ಸುತ್ತೆ ಎರಡು ಮತ್ತಷ್ಟು ಕುಗ್ಸುತ್ತೆ ಮೂರನೇದು ರಾಜಕಾರಣ ಸಾಕು ಅಂತ ಅನ್ಸಿಬಿಡುತ್ತೆ ಎಷ್ಟಾದರೂ ಸಹ ರಾಜಕಾರಣ ಸಾಕು ಅನ್ಸಲ್ಲ ಜಂಗಳಿಗಾಗೋಸ್ಕರ ಹೋರಾಟ ಮಾಡಬೇಕು ಅನ್ನೋ ಕಾರಣಕ್ಕೆ ನೊಂದವರು ಬೆಂದವರು ತುಳಿತಕ್ಕೆ ಒಳಗಾದವರು ಸೊ ಸಿದ್ಧಾಂತಕ್ಕೆ ಸಾವಿಲ್ಲ ಆ ದಿಸೆಯಲ್ಲಿ ಏನಾರು ಅನ್ನೋ ಇಚ್ಛೆಯನ್ನು ಇಟ್ಕೊಂಡು ವಿಧಾನಸಭೆ ಚುನಾವಣೆಯ ಸೋಲುಗಳು ಸಹಜವಾಗಿ ಆಗಲಿದೆ ಮೂರು ಸೋಲು ಹುಡುಗಾಟಿಕೆ ಅಲ್ಲ ಒಂದಲ್ಲ ಎರಡಲ್ಲ ಮೂರು ಮೂರು ಸೋಲು ಸತತವಾಗಿರುವಂಥ ಸೊ ಇಷ್ಟೆಲ್ಲ ಆದರೂ ಕೂಡ ಅನಿಲ್ ಮೆಣಸಿನ್ಕಾಯಿ ಲೆಕ್ಕಾಚಾರಗಳು ಕರೆಕ್ಟಾಗಿದ್ದರೆ ವಿಧಾನಸೌಧದ ಒಳಗಡೆ ಕೂತು ಶಾಸಕರಾಗಿ ಇರೋರು ಎಸ್ ಎಸ್ ಈ ಬಾರಿ ಅಂತ ಅನ್ಕೋಬೇಡಿ ಇದು ಕಳೆದ ಬಾರಿಯೇ ಆಗಬೇಕಾದಂಥ ಕೆಲಸ ಅದಾಗಿಲ್ಲ ಈಗ ನಾನು ಮುಂದೆ ಅನಿಲ್ ಮೆಣಸಿನ್ಕಾಯಿ ಅವರಿದ್ದಾರೆ ಬಿ ಜೆ ಪಿಯ ಒಂದು ರೀತಿಯ ಶಕ್ತಿ ಈಗ ಬಿ ಜೆ ಪಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ರಾಜಕಾರಣ ಸಾಕು ಅಂದ್ಬಿಡೋರು ಬೇರೆಯವರಾಗಿದರೆ ನೀವು ಇಲ್ಲ ನಾವೇನೋ ಮಾಡಬೇಕು ಅಂತ ಹೊರಟಿದ್ದೀರಿ ಏನು ಸಮಾಚಾರ ಯಾಕಿಂಗೆ ನಮಸ್ಕಾರ ಸರ್ ಚುನಾವಣೆ ಬೈ ಅನ್ನೋಕ್ಕಿಂತ ಸಾಮಾಜಿಕ ಕಾರ್ಯಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಚುನಾವಣೆ ರಾಜಕಾರಣ ಈ ಮೂರು ಬಾರಿ ಅಂದರೆ ಮೂರು ಇನಿಂಗ್ಸನ್ನು ಮೂರು ಚುನಾವಣೆಯಲ್ಲಿ ಮತ್ತು ರನ್ನರ್ ಅಪ್ ಆಗೇ ಉಳಿದಿದ್ದೀನಿ ಎಲ್ಲೋ ಒಂದು ಕಡೆ ಆ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಅಂತಕ್ಕಂಥದ್ದು ನನ್ನ ಹತ್ರ ಇದೆ ಅನ್ನಿಸ್ತಾ ಇದೆ ನನ್ನ ಸೋಲನ್ನು ಸೋತ ಮೇಲೆ ಒಪ್ಕೊಳ್ಳೇಬೇಕಾಗತ್ತೆ ಸೋಲು ಹೆಂಗೆ ಸೋತ್ವಿ ಕಳೆದ ಬಾರಿ ಚುನಾವಣೆಯಲ್ಲಿ ಯಾವ ರೀತಿ ಒತ್ತು ಡಬಲ್ ವೋಟಿಂಗ್ ಆಯಿತು ಇನ್ನೊಂದು ಗೆಲುವು ಗೆಲುವೆ ನಾವು ಎಂಥ ಹಂತದಾಗೂ ಕೂಡ ಅದನ್ನು ಕೋರ್ಟ್ನಲ್ಲಾಗಿರ್ಬೋದು ಇನ್ನೊಂದು ಕಡೆ ನಾವು ಅದನ್ನು ಚಾಲೆಂಜ್ ಮಾಡಿದರೂ ಕೂಡ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಚುನಾವಣೆ ನಾವು ಏನು ಐದು ವರ್ಷ ನಾವು ಕಾರ್ಯಕ್ರಮಗಳು ಕೊಡೋದಾಗಿರ್ಬೋದು ಆ ಸಮಾಜ ಸೇವೆಯಲ್ಲಿ ನನ್ನ ಕೈಲಾದಷ್ಟು ಏನು ಸಾಧ್ಯತೆ ಅದನ್ನು ಮಾಡೋ ಪ್ರಯತ್ನದ ಜೊತೆಗೆ ಚುನಾವಣೆ ಗೆಲ್ತಕ್ಕಂಥದ್ದು ಆ ಪ್ರಯತ್ನ ಏನು ಮಾಡ್ತೀವಿ ನಾವು ಅದರ ಎಲ್ಲೇ ಒಂದು ಕಡೆ ಆ ಚುನಾವಣೆಯ ಕುತಂತ್ರಗಳು ನನಗೆ ಗೊತ್ತಿಲ್ಲ ತಂತ್ರಗಾರಿಕೆ ನಾವು ಮಾಡ್ತೀವಿ ಇಲ್ಲ ಅಂತಲ್ಲ ಕುತಂತ್ರಗಾರಿಕೆ ಇದೆ ಅಲ್ಲ ಅದಕ್ಕೆ ಬಲಿಪುಶು ಆಗ್ಬಿಡ್ತೀವಿ ಇಲ್ಲ ಪ್ರತಿ ತಂತ್ರ ಮಾಡುವಲ್ಲಿ ಯಾಕೆ ವಿಫಲರಾದ್ರಿ ಅಲ್ಲ ಪ್ರತಿ ತಂತ್ರದ ನಮ್ಮದು ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ವಿ ಕಳೆದ ಬಾರಿ ನಾನು ಎಮ್ ಎಲ್ ಎ ಆಗಲಿಲ್ಲ ಅಂದರೂ ಕೂಡ ಅಲ್ಪ ಮತಗಳನ್ನು ಸೋತಿದ್ದರೂ ಕೂಡ ನಮ್ಮ ಪಕ್ಷದ ನಾಯಕರು ನನಗೆ ಭಾಳಷ್ಟು ಅವಕಾಶ ಕೊಟ್ಟರು ಸುಮಾರು ಸಾವಿರದ ಐದುನೂರು ಕೋಟಿ ಅನುದಾನವನ್ನು ಗದಗ ವಿಧಾನಸಭಾ ಕ್ಷೇತ್ರಕ್ಕೆ 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 ತೊಗೊಂಡು ಹೋಗಿದ್ದೀವಿ ಸೋತ್ರ ಕೂಡ ಸೋತ್ರ ಕೂಡ ಐದುನೂರು ಕೋಟಿ ಸೋಲ್ಸಿದ್ರು ಮತ್ತೆ ಅಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಚುನಾವಣೆಯ ಕುತಂತ್ರಗಾರಿಕೆ ನಮಗೆ ಮಾಡಕ್ಕೆ ಬರಲ್ಲ ನಾವು ಜನರ ಜೊತೆಗಿರೋರು ಜನರಿಗೆ ಏನಾಗಬೇಕು ಜನರಿಗೆ ಸರಿಯಾದ ರೀತಿ ನೀರು ಕೊಡಬೇಕು ಇದ್ದಂಥ ಶಾಸಕರು ಈಗಿರ್ತಕ್ಕಂಥ ಸಚಿವರು ಅವರು ಐವತ್ತು ವರ್ಷದ ರಾಜಕಾರಣದ ಇತಿಹಾಸ ಇದ್ರು ಗದಗಿಗೆ ಇನ್ನೂ ನೀರಿಲ್ಲ ಇಲ್ಲ ನೀ ಅಲ್ಲ ನಿಮಗೆ ಸತ್ವಾಗಲ ಅದೇ ಹೇಳ್ತಾ ಇದ್ದೀನಲ್ಲ ಅಂಥ ರಾಜಕಾರಣ ಮಾಡೋಕ್ಕೆ ನಮಗೆ ಬರಲ್ಲ ನಾನು ಮೂರು ಚುನಾವಣೆಯಲ್ಲೂ ಕೂಡ ಯಾವುದೇ ರೀತಿಯ ಹಣ ಹೆಂಡ ಹಂಚತಕ್ಕಂಥ ಕೆಲಸ ಮಾಡಿಲ್ಲ ಪ್ರಾಮಾಣಿಕವಾಗಿ ಜನರ ಹತ್ರ ಹೋಗಿದ್ದೀನಿ ಮೊನ್ನೆನೂ ಕೂಡ ನನ್ನ ಚುನಾವಣೆ ನಿಲ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ನೀವು ಆಯ್ಕೆ ಮಾಡಿದ ನೀವು ಒಬ್ಬ ಶಾಸಕನನ್ನು ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಗೆ ನೀವು ಕೂಡ ಅದರಲ್ಲಿ ಪಾಲ್ಗೊಳ್ಬೇಕು ಅಂಥೇಳಿ ಒಂದು ರೂಪಾಯಿ ಪ್ರೀತಿಯಿಂದ ಇಸ್ಕೊಂಡೆ ಅಂದರೆ ನಿಮ್ಮ ಹಕ್ಕು ಇರಬೇಕು ನೀವು ಮಾಡ್ತಕ್ಕಂಥ ಎಮ್ ಎಲ್ ಎಗೆ ನಿಮ್ಮ ಒಂದು ರೂಪಾಯಿ ಇರೋದ್ರಿಂದ ನನ್ನ ಹಕ್ಕು ಕೂಡ ಇರಲಿದೆ ಅದನ್ನೇ ನಾಮಿನೇಷನಿಗೆ ಫ ಡೆಪಾಸಿಟ್ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಒಂದು ರೊಟ್ಟಿ ಇಸ್ಕೊಂಡೆ ಆ ರೊಟ್ಟಿ ಸುಮ್ಮ ಸುಮ್ಮನೆ ಅಲ್ಲ ಒಂದು ಇನ್ನೂರು ಮುನ್ನೂರು ಜನ ಆ ಅಭಿಯಾನದಲ್ಲಿ ಇರ್ತಿದ್ವಿ ಪ್ರತಿ ಮನೆಗೆ ಆಗಿ ಅವರು ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡಿ ಕೊಡ್ತಾಯಿದ್ರು ಅಂದರೆ ಅದರ ಅರ್ಥ ಆ ಋಣವೂ ಇರಬೇಕು ಹಾಕಿಲ್ಲ ಅಂತೀರಿ ಜವಾಬ್ದಾರು ಅವರು ಹಾಕಿದ್ದಾರೆ ಓಟ್ ಹಾಕಿದ್ದಾರೆ ಓಟ್ ಹಾಕು ಸುಮಾರು ಎಪ್ಪತ್ತೈದು ಸಾವಿರ ಕಳೆದ ಬಾರನೂ ಓಟ್ ಬಿದ್ದಿತ್ತು ಎಪ್ಪತ್ತೈದು ಸಾವಿರ ಈ ಬಾರಿನೂ ಓಟ್ ಬಿದ್ದಿತ್ತು ಏನು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳ ಹತ್ರ ಅನಿಲ್ ಅವರಿಗೆ ಒಂದು ಅರ್ಥ ಆಗಿದೆಯೇ ಮೂರು ಚುನಾವಣೆ ಸೋತಿದ್ದೀನಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಸೋತರೂ ಸಹ ಕಳೆದ ಬಾರಿ ನಿಮ್ಮ ಸರ್ಕಾರದಲ್ಲಿ ಒಂದೂವರೆ ಸಾವಿರ ಕೋಟಿ ಅನ್ನೋದು ನಾನು ತಗೊಂಡು ಹೋಗಿದ್ದೀನಿ ಗದಗಲ್ಲಿ ಕುತಂತ್ರ ಮಾಡಿದ ಹೊರತು ಫಲಿತಾಂಶ ಬರಲ್ಲ ಅಂತ ರಿಯಲೈಸ್ ಆಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ವಾಟ್ ನೆಕ್ಸ್ಟ್ ಮೂರು ಚುನಾವಣೆ ಆದಮೇಲೆ ನಾನು ಅದಕ್ಕೆ ಅಂತೇನೆ ಆಯಿತು ಎಲ್ಲೇ ಒಂದು ಕಡೆ ನನಗೆ ಈ ರಾಜಕೀಯ ವ್ಯವಸ್ಥೆ ಈ ರಾಜಕಾರಣ ನನಗೆ ಆ ಕುತಂತ್ರದ ರಾಜಕಾರಣ ನನಗೆ ಮಾಡೋಕ್ಕೆ ಬರಲ್ಲ ಆಯಿತು ಇನ್ನೊಬ್ಬರು ನಾಯಕರಿಗೆ ಅವಕಾಶ ಕೊಡೋಣ ಇನ್ನೊಬ್ಬರು ಭಾಳಷ್ಟು ಜನ ಇದ್ದಾರೆ ಸಕ್ರಿಯ ರಾಜಕಾರಣದಿಂದ ಆಗ್ತಾ ಇದ್ದಾರೆ ರಾಜಕಾರಣದಿಂದ ಅಂದರೆ ಒಂದು ಎಲೆಕ್ಟ್ರಾಲ್ ಪಾಲಿಟಿಕ್ಸಿಂದ ದೂರ ಇತ್ತು ಬೇರೆ ರೀತಿ ಒಂದು ಹೊಸ ಕಲ್ಪನೆ ಹೊಸ ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಸೊ ಬಿ ಜೆ ಪಿಗೆ ಯಾಕೆ ರಾಜೀನಾಮೆ ಕೊಡುವಂಥದ್ದು ಏನಾಗುತ್ತೆ ನಾವೊಂದು ಏನಾದರೂ ಈಗ ಬಿ ಜೆ ಪಿಯಲ್ಲಿ ನಾನು ಆ್ಯಕ್ಟಿವ್ ಆಗಿರಬೇಕಾಗತ್ತೆ ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಲೋಕಲ್ ಬಾಡಿ ಚುನಾವಣೆಗಳು ಬರ್ತಾವೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾವೆ ನಾನು ಆ್ಯಕ್ಟಿವ್ ಆಗಿ ನಾನು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ ಜನ ಮೂರು ಬಾರಿ ನನ್ನನ್ನು ನಿಲ್ಲಿಸಿದರೆ ಒಬ್ಬ ಲೀಡ್ರ್ ಅಂತ ಒಪ್ಪಿಕೊಂಡು ನಾನು ಪರವಾಗಿ ಕೆಲಸ ಮಾಡಿದರೆ ನಾನು ಮಾಡಬೇಕಾಗತ್ತೆ ಬಟ್ ಇಲ್ಲಿವರೆಗೂ ನಾನು ಮಾಡಿದ್ದೀನಿ ಇನ್ನು ಆಗಲ್ಲ ಯಾಕಂದ್ರೆ ನಾನು ಒಂದು ನೀವು ಆಗಲ್ಲ ಅಂತೇಳಿಂದು ಸರಿತಿರಲ್ಲ ಆ ಎಪ್ಪತ್ತೈದು ಸಾವಿರ ಜನಕ್ಕೆ ಏನು ಹೇಳ್ತೀರಿ ಎಪ್ಪತ್ತೈದು ಸಾವಿರ ಜನಕ್ಕೆ ಈಗಾಗಲೇ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾವತ್ತಿದ್ರೂ ಕೂಡ ಎರಡು ಚುನಾವಣೆಯಲ್ಲಿ ನನಗೆ ಎಪ್ಪತ್ತೈದು ಸಾವಿರ ಮತ ನೀಡೋದ್ರ ಮೂಲಕ ಗೆಲ್ಲಬೇಕನ್ನೋ ಆಸೆಯಿಂದ ಅವರು ಮತ ಹಾಕಿದ್ದಾರೆ ಅಷ್ಟೇ ಪ್ರಾಮಾಣಿಕವಾಗಿ ನಾನು ಕಳೆದ ಬಾರಿ ನಾನು ಸೋತ್ರೂ ಕೂಡ ಆ ಗದಿಗಿನ ಜಂತಿ ನೀರಿನ ಸಮಸ್ಯೆ ಆಗಿರ್ಬೋದು ವಿಶೇಷವಾದಂಥ ಅನುದಾನ ನಗರಸಭೆಗೆ ಅನುದಾನ ಜೊತೆಗೆ ರಿಂಗ್ ರೋಡು ರೈತರಿಗಾಗಿ ಜಾಲ್ವಾಡಿಗೆ ಏತನೀರೋ ಅಂತ ಲಿಫ್ಟ್ ಇರಿಗೇಷನ್ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಗಮನಿಸಬೇಕು ಉತ್ತರ ಕರ್ನಾಟಕ ಭಾಗದಲ್ಲಿ ಗದಗ ಅನ್ನುವಂಥ ಒಂದು ವಿಚಾರ ತಗೊಂಡಾಗ ಹೆಚ್ ಕೆ ಪಾಟೀಲ್ ಅನ್ನುವಂತಹ ದೊಡ್ಡ ನಾಯಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಗದಗ್ ಕ್ಷೇತ್ರದ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಮಾಧ್ಯಮದ ಕಂಡಿತ್ತು ಇಡೀ ರಾಜ್ಯ ರಾಜಕಾರಣದ ಕಂಡಿತ್ತು ಸೊ ಅಂಥ ಒಂದು ಸಂದರ್ಭದಲ್ಲಿ ಕಳೆದ ಬಾರಿಯ ಚುನಾವಣೆ ಅಂದರೆ ಈ ಅಲ್ಲ ಹಿಂದಿನ ಚುನಾವಣೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕೆಲವೇ ಕೆಲವು ಅಂತರದಿಂದ ಸೋತಿರುವಂತಹ ಅನಿಲ್ ಪಾಟೀಲ್ ಅನಿಲ್ ಮೆಣಸಿನ ಕೈ ಸಹಜವಾಗಿ ಅನಿಲ್ ಮೆಣಸಿನ್ಕಾಯಿ ಅವ್ರ ರಾಜಕಾರಣದ ಹಾದಿ ನೋಡಿದ್ರೆ ಶತ್ರು ಏನ್ ಮಾಡ್ತಾನೆ ಅದಕ್ಕೆ ತಂತ್ರ ಪ್ರತಿತಂತ್ರ ಮಾಡವ್ರೆ ತನ್ನ ಅಕ್ಕಪಕ್ಕದ ಶತ್ರುಗಳು ಯಾರು ಕತ್ಕೊಯ್ತಾರೆ ಯಾರು ಬೆನ್ನಿ ಚೋರಿ ಆಗ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದ್ರ ಫೇಲ್ ಆದಂಗೆ ಕಾಣ್ತಿದೆ ಮೂರು ಸೋಲ್ ಇದೆಯಲ್ಲ ಮೂರು ಇದೆಯಲ್ಲ ಹದಿನೆಂಟು ಚುನಾವಣೆ ಮತ್ತೆ ಮೊನ್ನೆ ಚುನಾವಣೆ ನೋಡಿದಾಗ ಜನಗಳು ಕೂಡ ಅಯ್ಯೋ ಅನ್ನುವಂಥ ಸನ್ನಿವೇಶ ತುಂಬಾ ಜನರು ಹತ್ತಿದಾರೆ ನಾನು ಕಣ್ಣಾರ ನೋಡಿದ್ದೀನಿ ನೀವು ಆ ಜೋಳಿಗೆ ಒಂದು ಪ್ರೋಗ್ರಾಮ್ ಏನು ಇವರು ಶುರು ಮಾಡಿರತ ಶುರು ಮಾಡಿರುವಂತ ಇದಕ್ಕೆ ನಾನು ಹೋಗಿರುವಂತ ಸಂದರ್ಭದಲ್ಲಿ ನೋಡಿದಾಗ ಎಷ್ಟೋ ಜನ ಅಪ್ಪ ಈ ಸರಿ ನಿನ್ನ ಗೆಲ್ಲಿಸ್ತೀನಪ್ಪಾ ಅಂತ ಹೇಳಿ ಕಣ್ಣೀರ್ ಜೊತೆಗೆ ರೊಟ್ಟಿ ಕೊಟ್ಟಿದ್ದಾರೆ ಇವ್ರಿಗೆ ಮನೆ ಕರೆದು ಒಳಗೆ ಕುಂದರ್ಸಿ ರೊಟ್ಟಿ ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಮುಂದಿರೋರ್ ಇವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಜನಗಳು ಅಕ್ಕಪಕ್ಕ ಇತ್ಕಂಡೆ ಕೂಡ ಯಾರ ಇವ್ರಿಗೆ ರಾಜಕಾರಣವಾಗಿ ಮುಳುಗಿಸ್ಬೇಕು ತೀರಿಸಬೇಕು ಬೆಳೆಯೋಕೆ ಬಿಡಬಾರ್ದು ಅನ್ನೋ ಶಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋದು ಚಳ ಫೇಲ್ ಆಗಿದೆ ಒಂದು ನನಗೆ ನನಗನ್ಸಿದ್ದು ಯಾಕಂದರೆ ನೀವೀಗ ಹದಿನೈದು ಇನ್ನು ಮೂರು ಚುನಾವಣೆಗಳು ಹದಿನೈದು ವರ್ಷದ ಈ ಚುನಾವಣಾ ಜರ್ನಿ ಒಂದು ದಶಕ ಕಳೆದೋಗ ರಾಜಕಾರಣದಲ್ಲಿ ಕೆಲವರು ಮೂವತ್ತು ಆರು ಫಸ್ಟ್ ಟೈಮ್ ಎಮ್ ಎಲ್ ಎ ಮಂತ್ರಿ ಆದ ಇತಿಹಾಸ ಆಯ್ತು ರಾಜಕಾರಣದಲ್ಲಿ ಹೌದು ಸರ್ ಅಲ್ವಾ ಇಂಥ ಸನ್ನಿವೇಶದಲ್ಲಿ ಮೂರು ಸೋಲು ಈಗ ಸಾಕು ಏಕೆ ಮತ್ತೊಂದೇನೋ ಕೊಟ್ಟಿದ್ದೀರಿ ಈಗ ಭೀಮ ಮಂದಿರ ಯಾತ್ರೆ ನಡಿಗೆ ಇವೆಲ್ವಕ್ಕೂ ಕೈ ಹಾಕ್ತಿದಿರಿ ಇದೆಲ್ಲ ಮತ್ತೊಂದೇನೋ ದೊಡ್ಡದು ಮಾಡಬೇಕು ಅನ್ನೋದಕ್ಕಿಂತ ಇನ್ನೇನು ಅರ್ಥ ಮಾಡ್ಕೋಬೇಕು ಅಂತ ಹೋಗ್ತಾರಂಗಿದೆ ಬಟ್ ಒಂದು 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 ನಿಮ್ಮ ನೋವು ನಲಿವು ಇದೆಯಲ್ಲ ಎಲ್ಲವೂ ಮುಂದೆ ಬೆಟ್ಟು ಮಾಡೋದ್ಕಿಂತ ನಾ ಏನು ನಮಗೆ ನಮ್ಮ ಕಡೆ ಕ ತೋರ್ತಿರುತ್ತಲ್ಲ ಬೆರಳು ಸಹಜವಾಗಿ ಹೌದು ಅಕ್ಕಪಕ್ಕದವ್ರು ಮಾಡಿದಂಥ ಅವಮಾನ ನೋವು ಕಾಲೆಳ್ದಿದ್ದು ಇವೆಲ್ಲವೂ ಅನಿಲ್ ಮೆಣಸಿಕಾಯಿ ಅವ್ರನ್ನ ಕಾಂಗ್ರೆಸ್ ಅವರು ಸೋಲಿಸಿದ್ರು ಅನ್ನೋಕ್ಕಿಂತ ಬಿ ಜೆ ಪಿಗ್ರ ಸೇರಿಸಿ ಸೋಲಿಸಿದ್ರು ಅನ್ನೋದು ಒಂದಿದೆ ಅಲ್ಲ ಈಗದನ್ನು ಈಗ ಏನು ಮಾತಾಡಿದ್ದು ಪ್ರಯೋಜನ ಇಲ್ಲ ಬಹುಶಃ ಈ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಈ ಬಾರಿ ಚುನಾವಣೆಯ ಫಲಿತಾಂಶ ಅಸೆಂಬ್ಲಿ ಟೋಟ್ಲಿ ಅಸೆಂಬ್ಲಿ ಇದನ್ನು ನಮ್ಮ ಪಕ್ಷದವ್ರು ನಮ್ಮನ್ನು ಬ್ಲೇಮ್ ಮಾಡ್ತಾನೆ ಇದೆ ನಮ್ಮ ಪಕ್ಷದವ್ರನ್ನೇ ನಾವು ಬ್ಲೇಮ್ ಮಾಡ್ತೀವಿ ಈಗ ಅದು ಮುಗಿದು ಹೋದಾಯ್ತು ಸುಮಾರು ಎಂಟು ತಿಂಗಳಾಯಿತು ಈಗ ನಾವು ಪಾರ್ಲಿಮೆಂಟ್ ಚುನಾವಣೆ ವ್ಯವಸ್ಥೆಯಲ್ಲಿದ್ದೀವಿ ಹೊಸ ಅಧ್ಯಕ್ಷರು ಬಂದಿದ್ದಾರೆ ಅದು ಬೇರೆ ಇದು ನಮ್ಮವ್ರು ಸೋಲ್ಸಿದ್ರು ನಾನು ಸೋತನೋ ನನ್ನ ಹಣೆ ಬರ ಸರಿ ಇಲ್ಲೋ ನನ್ನ ಪರ್ಫಾರ್ಮಿಂಗ್ ನನ್ನ ಸರಿ ಇಲ್ಲೋ ನನ್ನ ಪ್ರೆಸೆಂಟೇಷನ್ ಸರಿ ಇಲ್ಲೋ ಜನರ ಮೇಲೆ ನನ್ನ ಮೇಲೆ ವಿಶ್ವಾಸ ಇಲ್ಲೋ ಯಾವುದೇ ಕಾರಣ ಇರ್ಬೋದು ಈಗ ಹೆಂಗಾದರೂ ರಿಜೆಕ್ಟ್ ಅಂದಮೇಲೆ ಒಂದು ಹೋಟ್ಲೆ ಸೋತ ಮೇಲೂ ನಾನು ರಿಜೆಕ್ಟ್ ಔಟ್ ಮಾಡಿದರೆ ಪಾಯಿಂಟ್ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಯಾಕೆ ಸೋಲಿ ಏನೇನು ಏನಿಲ್ಲ ಈಗ ಇದು ಅದರ ಅವಶ್ಯಕತೆ ಇಲ್ಲ ಎಲ್ಲ ಇದ್ರೂ ಕೂಡ ಅದನ್ನು ಮಾತಾಡ್ತಕ್ಕಂಥದ್ದು ಏನು ಪ್ರಯೋಜನ ಇಲ್ಲ ಒಂದು ಸಲ ನಮಗೆ ರಿಸಲ್ಟ್ ಬಂದ ಮೇಲೆ ಮಾತಾಡಬಾರ್ದು ಮಾತಾಡಂಗಿಲ್ಲ ಅಥವಾ ಈಗ ಈಗ ಅದನ್ನು ಮಾತಾಡಿದರೆ ಏನು ಪ್ರಯೋಜನ ಏನು ಪ್ರಯೋಜನ ನಾವು ಮುಂದೆ ಹೋಗ್ತಾ ಇರ್ಬೇಕಲ್ಲ ಈಗ ಅದನ್ನೇ ಹಿಡ್ಕೊಂಡು ಅವರಿಂದ ಸೋಲಾಯಿತು ಇವರಿಂದ ಸೋಲಾಯಿತು ನನ್ನ ಬಾಜು ಇದ್ದವು ಸೋಲ್ಸಿದ ಹಿಂದಿದ್ದವು ಬೆನ್ನಾಗಿ ಚೂರಿ ಹಾಕಿದ ಅದನ್ನು ಹೇಳಿ ಏನೂ ಪ್ರಯೋಜನ ಆಗೋದಿಲ್ಲ ನಿಮಗೆ ಮಾತನ್ನು ಕೇಳ್ತಿದ್ರೆ ಯಾವಾಗ ಅದಾಗತ್ತೆ ನನ್ನ ಸೋಲಿಗೆ ಇವ್ರ ಕಾರಣ ಈ ಥರ ಆಯಿತು ಈ ಥರ ಆಯಿತು ಬ್ಲೇಮ್ ಮಾಡೋದು ಮುಗೀತು ಸಾಕು ಈ ವ್ಯವಸ್ಥಿತ ರಾಜಕೀಯ ಪಿತೂರಿ ಈ ಲೆಕ್ಕಾಚಾರ ಸಾಕು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋಗ್ತಾರಂಗೈತೆ ರೆಸ್ಟ್ ಅಂತಲ್ಲ ಒಂದು ಎಲೆಕ್ಟ್ರಿಕ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಂತ ಯಾಕೆಂದ ಗದಗಿನ ಅಲ್ಲೇನು ರಾಜಕಾರಣದ ವಾತಾವರಣ ರಾಜಕಾರಣದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಯಾವತ್ತೋ ಒಂದು ಸಲ ಲೆಕ್ಕ ಬರುತ್ತೆ ಅಲ್ಲಿ ಜನ ಬದಲಾವಣೆ ಆಗು ಜನನೂ ಬದಲಾವಣೆ ಆಗು ರಾಜಕಾರಣಿ ಅನ್ನೋಕ್ಕಿಂತ ಬದ್ ಜನನೂ ಬದಲಾವಣೆ ಆಗಬೇಕು ಭೀಮಂದಿರ ಏನಿದು ಈಗ ಒಂದು ಸುಮಾರು ಐದುನೂರು ವರ್ಷಗಳ ಹಿಂದೆ ಏನು ಇವತ್ತು ಈ ಭಾರತದ ಹಿಂದೂಗಳ ಕನಸಿತ್ತು ರಾಮ ಮಂದಿರ ಆಗಬೇಕು ಅಂತಕ್ಕಂಥ ರಾಮ ಮಂದಿರ ಆಗಕ್ಕೆ ಏನು ಕಾರಣ ಆಯಿತು ರಾಮ ಮಂದಿರಕ್ಕೆ ಈ ಸಂವಿಧಾನವೇ ಕಾರಣ ಆಯಿತು ಏನು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಪತ್ರಿಕಾರಾಂಗ ಅಂತ ನಾವು ಏನು ಇವತ್ತು ಹೇಳ್ತಾ ಇದೀವಿ ಅದೇ ನ್ಯಾಯಾಂಗದಿಂದ ರಾಮ ಮಂದಿರ ರಾಮನು ಕೂಡ ಒಬ್ಬ ಮರ್ಯಾದ ಪುರುಷೋತ್ತಮ ಈ ಬದುಕಿನಲ್ಲಿ ಯಾವ ರೀತಿ ಆಗಿರಬೇಕು ಅಂತಕ್ಕಂಥ ಒಂದು ಮಾರಲ್ ಮೆಸೇಜನ್ನು ಕೊಟ್ಟಂಥ ರಾಮನ್ನು ನಾವು ದೇವರಂತ ಒಪ್ಕೊಂಡಿದ್ವಿ ನಾನು ಒಪ್ಕೊಂತೀನಿ ಅದೆಲ್ಲರೂ ಕನಸಿತ್ತು ರಾಮ ರಾಮನ ರಾಜ್ಯಂತರ ಇರಬೇಕು ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಏನಿತ್ತು ರಾಮ ಮಂದಿರ ಆಯಿತು ಅದೇ ಆಗಿದ್ದು ನ್ಯಾಯಾಂಗದಿಂದ ಆಯಿತು ಅದೇ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಆಯಿತು ಹೀಗಾಗಿ ಭೀಮನನಿಂದನೂ ಕಲ್ತ್ಕೊಳ್ತಕ್ಕಂಥ ವಿಷಯಗಳು ಭಾಳ ಇದ್ದಾವೆ ನಮಗೆ ಅಸ್ಪೃಶ್ಯತೆ ಆಗಿರ್ಬೋದು ಸಮಾನತೆ ಬಗ್ಗೆ ಹೋರಾಟ ಮಾಡಿದಂಥದ್ದು ಇವತ್ತು ಕೂಡ ನಾವು ಅಂಬೇಡ್ಕರನ್ನು ಎಲ್ಲಿ ಇಟ್ಟಿದ್ದೀವಿ ಮತ್ತು ಧೂಳ್ದಾಗ ಇಟ್ಟಿದ್ದೀವಿ ಅವ್ರಿಗೆ ಸ್ಟ್ಯಾಚ್ಯೂ ಮಾಡ್ತೀವಿ ನಾವು ನೆನಪು ಮಾಡ್ಕೊಳ್ಳೋದು ಏಪ್ರಿಲಲ್ಲೊಮ್ಮೆ ಡಿಸೆಂಬರ್ ಅಲ್ಲೊಮ್ಮೆ ಆರಕ್ಕೆ ಅದು ಬಿಟ್ಟರೆ ರಿಪಬ್ಲಿಕ್ ಡೇ ದಿವಸ ರಾಜಕಾರಣಿಗಳಿಗೆ ಕೂಡ ನಾವು ಎಲ್ಲೋ ಪಾರ್ಟಿ ಆಫೀಸ್ನಾಗ ಒಂದು ಫೋಟೋ ಹಾಕಿ ಪೂಜೆ ಮಾಡಿ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿಬಿಟ್ರೆ ಮುಗಿದೋಯ್ತು ಇಷ್ಟೇ ನಾವು ಗೌರವ ಸಲ್ಲಿಸ್ತಾ ಇದ್ದೇವೆ ಹೊರತಾಗಿ ಅಂಬೇಡ್ಕರ್ ಒಬ್ಬರು ದಲಿತಗೊ ದಲಿತರಿಗೆ ಮಾತ್ರ ಅಂಬೇಡ್ಕರ್ ಅಲ್ಲ ಒಬ್ಬ ವ್ಯಕ್ತಿ ಅಲ್ಲ ಪ್ರತಿಯೊಬ್ಬ ಸಿಟಿಜನಿಗೂ ನಾನು ಕೂಡ ಈ ಭಾರತದ ಪ್ರಜೆ ಆಗಿ ಅಂಬೇಡ್ಕರ್ ಅವ್ರಿಗೆ ಗೌರವ ಸಿಗಬೇಕಂದ್ರೆ ಅಂಬೇಡ್ಕರ್ ಅವರ ಕಲ್ಪನೆಗಳು ಏನು ಸಮಾನತೆ ಬಗ್ಗೆ ಹೋರಾಟ ಬಸವಣ್ಣನ ಏನು ಅವರು ಬಸ ಬಸವಣ್ಣನೂ ಕೂಡ ಇನ್ಫ್ಲೂಯೆನ್ಸ್ ಬಸವಣ್ಣನ ಇದನ್ನು ಹಂಗೆ ಐತೆ ಅನುಭವ ಮಟ್ಟದ ಮೂಲಕ ಎಲ್ಲರೂ ಒಂದು ಸಮಾನ ಇದನ್ನು ತೊಗೊಂಡು ಬಂದು ಪ್ಲ್ಯಾಟ್ಫಾರ್ಮಿಗೆ ತೊಗೊಂಡು ಪ್ರಯತ್ನ ಮಾಡಿದರು ಅದೇ ಇನ್ಫ್ಲುಯೆನ್ಸಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರು ಈ ಎಲ್ಲ ಕಲ್ಪನೆಯನ್ನು ಇಟ್ಕೊಂಡು ಇನ್ನೂ ಕೂಡ ನಾವು ಇನ್ನೂ ಅಸ್ಪೃಶ್ಯತೆ ಇದೆ ಇನ್ನೂ ನಮಗೆ ಜಾತಿ ವ್ಯವಸ್ಥೆ ನಮ್ಮನ್ನು ಇದೆ ಸಮಾನತೆ ಯಾವಾಗ ಬರಬೇಕು ಇವತ್ತು ಜಾತಿ ಅಂದರೆ ಏನು ನಾನು ಅಂದ್ಕೊಂಡಿರೋದು ಒಂದು ಗಂಡು ಒಂದು ಹೆಣ್ಣು ಜಾತಿ ಧರ್ಮ ಅಂದ್ರೇನು ಮಾನವೀಯತೆ ಮತ್ತು ಹ್ಯುಮ್ಯಾನಿಟಿ ಆ್ಯಂಡ್ ಪೀಸ್ ಶಾಂತಿ ಅದನ್ನೇ ಬೌದ್ಧ ಧರ್ಮದಲ್ಲೂ ಅದನ್ನು ಹೇಳಿದ್ದಾರೆ ನಮ್ಮ ಇದರಲ್ಲಿ ಬಸವ ಇದರಲ್ಲೂ ಅದೇ ಹೇಳಿದ್ದಾರೆ ನೀವು ಕುರಾನ್ ತೊಗೊಳ್ರಿ ಬೈಬಲ್ ತೊಗೋರಿ ಭಗವದ್ಗೀತಾ ತೊಗೋರಿ ಪ್ಯಾರಾ ಚೇಂಜ್ ಆಗ್ಬೋದು ಪುಸ್ತಕದ ಪೇಜ್ ಚೇಂಜ್ ಆಗ್ಬೋದು ಪ್ಯಾರಾಗ್ರಾಫ್ ಚೇಂಜ್ ಆಗ್ಬೋದು ಕನ್ಕ್ಲೂಡ್ ಮಾಡೋದು ಮತ್ತು ಹ್ಯುಮ್ಯಾನಿಟಿ ಆ್ಯಂಡ್ ಪೀಸೇ ಅವೆಲ್ಲರೂ ಮನುಷ್ಯರು ಮನುಷ್ಯತ್ವ ಶಾಂತಿ ಇದನ್ನೇ ಕನ್ಕ್ಲೂಡ್ ಮಾಡಿದ್ದಾರೆ ನೀವು ರಾಮಾಯಣನೂ ತಗೋರಿ ಎಲ್ಲನೂ ಕೂಡ ಇದೇ ಇರೋದ್ರಾಗ ಅಂಬೇಡ್ಕರ್ ಅದಕ್ಕೆ ಹೋರಾಟ ಮಾಡಿದಂಥ ವ್ಯಕ್ತಿ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಇವತ್ತು ನಾವೆಲ್ಲ ಕಡೆ ಹೇಳ್ತೀವಿ ಈ ಜಗತ್ತಿನಲ್ಲೇ ನಮ್ಮ ಅತ್ಯಂತ ಪ ಗಟ್ಟಿಮುಟ್ಟಾದಂಥ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ ಸಂವಿಧಾನ ನಮ್ಮದಲ್ಲಿದೆ ಅಂತ ಆ ಕೊಟ್ಟಂಥ ಸಂವಿಧಾನ ಕೊಟ್ಟಂಥ ಮಹಾನ್ ವ್ಯಕ್ತಿಗೆ ಪೂಜೆ ಮಾಡೋದು ತಪ್ಪನೇ ಇದೆ ಪೂಜೆ ಮಾಡಿದರೆ ಮಂದಿರ ಕಟ್ಟಿದರೆ ಅಸ್ಪೃಶ್ಯತೆ ದೂರ ಆಗುತ್ತೆ ಅನ್ನೋದು ಎಷ್ಟು ಮಟ್ಟಿಗೆ ಸಾಧ್ಯ ಅಲ್ಲಲ್ಲ ಈಗ ನೋಡಿ ನಾವೆಲ್ಲ ಹಿಂದೂಗಳು ಕೂಡ ಇವತ್ತು ರಾಮನ ಜಪ ಮಾಡ್ತೀವಿ ರಾಮನ ಪೂಜೆ ಸಲ್ಲಿಸ್ತೀವಿ ಅದೇ ರೀತಿ ಅಂಬೇಡ್ಕರನ್ನು ನಾವು ಒಂದೇ ವರ್ಗಕ್ಕೆ ಸೀಮಿತ ಮಾಡಬಾರ್ದು ಅವರು ಕೂಡ ಏನು ನೂರ ಮೂವತ್ತು ಕೋಟಿ ನೂರ ನಲ್ವತ್ತು ಕೋಟಿ ನಮ್ಮ ಭಾರತೀಯ ಭಾರತೀಯರಿಗೆ ಅಂಬೇಡ್ಕರ್ ಅದ್ಭುತವಾದಂಥ ಇವತ್ತು ಅವ್ರ ಕಲ್ಪನೆ ಇತ್ತು ಸಮಾನತೆ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ ಭಾಷಣದಾಗ ಮಾತಾಡ್ತೀವಿ ಓದಲ್ಲಿ ಮಾತಾಡ್ತೀವಿ ಅದು ಆಗಬಾರ್ದು ಪ್ರತಿನಿತ್ಯ ಅಂಬೇಡ್ಕರನ್ನು ಪೂಜೆ ಸಲ್ಲಿಸೋದ್ರಿಂದ ಆ ಸಮಾನತೆ ಎಲ್ಲೋ ಒಂದು ಕಡೆ ಅಸ್ಪೃಶ್ಯತೆಯೂ ನಿವಾರಣೆ ಆಗುತ್ತೆ ಆ ಸಮಾನತೆಯೂ ಆ ಬರ್ತಕ್ಕಂಥ ಪ್ರ ಅಂಬೇಡ್ಕರ್ ವಾದನೆ ಇದನ್ನು ಸಮರ್ಪಿಸ್ಕೊಳ್ಳುತ್ತಾ ಅಂತ ಅಂದರೆ ಏನು ಮಂದಿರ ಪೂಜೆ ಆಗಬಾರ್ದು ಅಂತ ಅಲ್ಲ ತಪ್ಪೇನಿದೆ ಅಂತೇಳಿ ಈಗ ಇವನ್ ಬೌದ್ಧ ಧರ್ಮನ ಅಂಬೇಡ್ಕರ್ ಅವರು ಒಪ್ಕೊಂಡ್ರು ಬೌದ್ಧ ಧರ್ಮದವರು ಅವರು ಕೂಡ ಈ ಅಸ್ಪೃಶ್ಯತೆ ಆಗಿರ್ಬೋದು ಈ ಸಾಮಾಜಿಕ ಕೆಲವೊಂದು ವ್ಯವಸ್ಥೆಯನ್ನು ನೋಡಿ ಅವರು ಈಸ್ ಆಲ್ಸೋ ಪ್ರಿನ್ಸ್ ಅವರು ಒಬ್ಬ ರಾಜಾನೇ ಅಂಬೇಡ್ಕರ್ಗೆ ಅವತ್ತು ಬೌದ್ಧನೂ ಹೇಳಿದ ದೇವರನ್ನು ಕಾಣ್ಕೊಂತೀಯ ನಿನ್ನಲ್ಲೇ ಕಾಣ್ಕೋ ಮೆಡಿಟೇಷನ್ ಮಾಡೋದ್ರ ಮೂಲಕ ಅಂತ ಬಸವಣ್ಣ ಆತ್ಮನೇ ಆತ್ಮದಲ್ಲೇ ಲಿಂಗದಾನ ಆ ಲಿಂಗ ಪೂಜೆ ಮಾಡು ಅಂತ ಹೇಳಿದ ನಾವು ಹಂಗಾದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಜೊತೆಗೆ ಬೌದ್ಧೊಂದು ಮೂರ್ತಿ ಇರಬೇಕಾ ಬರೀ ಅಂಬೇಡ್ಕರ್ ಮೂರ್ತಿ ಅಷ್ಟೇ ಇರಬೇಕಾ ಮಂದಿರ ಕಟ್ಟಿದರೆ ಅದು ಎಲ್ಲಿ ಕಟ್ಟಬೇಕು ಅಲ್ಲ ನಮ್ಮದೇನು ದಾದರದಲ್ಲಿಲ್ಲಿ ಇರ್ತಕ್ಕಂಥ ಚೈತ್ಯ ಭೂಮಿಯಲ್ಲಿ ಎಲ್ಲಿ ಅಂಬಾಡಿಕರ್ ಅವರ ಏನು ಅಲ್ಲಿ ಸಮಾಧಿ ಇದೆ ಆ ಜಗದಲ್ಲಿ ಕಟ್ಟಿದರೆ ಭಾಳಷ್ಟು ಶ್ರೇಷ್ಠ ಆಗುತ್ತೆ ಯಾಕಂದರೆ ಅಲ್ಲಿನೂ ಕೂಡ ಅಂಬೇಡ್ಕರ್ ಆ ಭೂಮಿ ಚಲೋ ಅಂಥೇಳಿ ಆರನೇ ತಾರೀಕಿಗೆ ಡಿಸೆಂಬರ್ ಆರಕ್ಕೆ ಮಾತ್ರ ಹೋಗಿ ಬರ್ತಾರೆ ಜನ ಮತ್ತು ಮರ್ತು ಬಿಡ್ತಾರೆ ಅಲ್ಲಿ ಕೂಡ ಒಂದು ಪೂಜೆ ಪುನಸ್ಕಾರ ಪ್ರಾರಂಭ ಆದರು ಪ್ರತಿನಿತ್ಯ ಅಲ್ಲಿನೂ ಕೂಡ ಜನ ಎಲ್ಲ ಜನ ಎಲ್ಲಿ ರಾಮನ ಅಯೋಧ್ಯೆಗೆ ರಾಮನ ನೋಡಿ ಬಂದು ದಾದರಕ್ಕೆ ಭೀಮನ್ನು ನೋಡೋಕೆ ಬರ್ತಕ್ಕಂಥದ್ದು ಆಗ್ಬಿಟ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಏನು ಹೋರಾಟ ಮಾಡಿದರು ಈ ಸಮಾನತೆಗಾಗಿ ಅದಕ್ಕೆ ನಾವು ಬೆಲೆ ಕೊಟ್ಟಂಗೆ ಆಗ್ತದೆ ಎಂಥ ಸನ್ನಿವೇಶ ಅಂದರೆ ನೀವೇ ಹೇಳ್ತಿದ್ದೀರಿ ಐನೂರು ವರ್ಷಗಳ ಹೋರಾಟ ರಾಮ ಮಂದಿರ ಆಗಿದೆ ಅಂತ ಹೌದು ರಾಮ ಮಂದಿರ ಆಗಿದೆ ಸಂವಿಧಾನದ ಕೋರ್ಟು ನ್ಯಾಯಾಂಗ ಆಗಿದೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಹತ್ತು ವರ್ಷ ಮುಗೀತು ಅವ್ರದ್ದು ಈಗ ಚುನಾವಣೆ ಬಂತು ಅದನ್ನು ಕಟ್ಟಿದ್ದು ನಾವೇ ಕಟ್ಟಿದ್ದವರೇನೋ ದೊಡ್ಡ ಚರ್ಚೆ ಹೌದು ಅದನ್ನು ಕ್ರೆಡಿಟ್ ತೊಗೋತಿದ್ದಾರೆ ಬಿ ಜೆ ಪಿಯವರು ಅವರು ಇಂಥ ಸನ್ನಿವೇಶದಲ್ಲಿ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀರಿ ಲೋಕಸಭೆ ಆದಮೇಲೆ ಕೊಡ್ಬೋದಿತ್ತು ಅದಕ್ಕೆ ಮೊದಲು ಯಾಕೆ ಕೊಡ್ರಿ ಅಲ್ಲ ರಾಜೀನಾಮೆ ಈ ಯಾವಾಗ ಈ ಅಭಿಯಾನ ಪ್ರಾರಂಭ ಮಾಡಬೇಕು ಇದ್ರ ಇದ್ರ ಬಗ್ಗೆ ನಾನು ನನ್ನ ಸ್ನೇಹಿತರ ಜೊತೆಗೆ ಆಗಿರ್ಬೋದು ಅಂಬೇಡ್ಕರ್ ಅನುಯಾಯಿಗಳಾಗಿರ್ಬೋದು ಬಸವ ಅನುಯಾಯಿಗಳಾಗಿರ್ಬೋದು ಚಿಂತಕರಾಗಿರ್ಬೋದು ಮೂರು ತಿಂಗಳದಿಂದ ನಾವು ಇದನ್ನು ಅನಿಲ್ ಮೆಣಸಿಂಕ ಅವ್ರ ಮಾತನ್ನು ಗಮನಿಸಿದರೆ ರಾಮನಷ್ಟೇ ಭೀಮಾ ಭೀಮನಷ್ಟೇ ರಾಮವನ್ನು ಇಷ್ಟಪಡುವಂಥ ವ್ಯಕ್ತಿ ಮಾತನಾಡ್ತಿದ್ದೀರಿ ಇದನ್ನು ಇಂಥ ಸನ್ನಿವೇಶದಲ್ಲಿ ದೊಡ್ಡ ಜವಾಬ್ದಾರಿ ಇರೋರು ಬಲಶಾಲಿ ಮನುಷ್ಯ ನಾವು ಇನ್ನು ಐದತ್ತು ಸಾವಿರ ಅಲ್ಲ ಎಪ್ಪತ್ತೈದು ಸಾವಿರ ಓಟ್ ತೊಗೊಂಡಿದ್ರಿ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುವಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋದು ರಾಜ್ಯಾಧ್ಯಕ್ಷ ನಿಲುವು ಒಲವು ಟಾಸ್ಕು ನರೇಂದ್ರ ಮೋದಿಯವರು ಮುನ್ನೂರ ಎಪ್ಪತ್ತು ಎನ್ ಡಿ ಎ ಸೇರಿ ನಾನೂರು ಹಾಕ್ತೀವಿ ಅಂತ ಹೇಳ್ತಾವೆ ಇಂಥ ಸನ್ನಿವೇಶದಲ್ಲಿ ಎಪ್ಪತ್ತೆಪ್ಪತ್ತೈದು ಸಾವಿರ ಮತವನ್ನು ಪಡೆದಂಥ ಒಬ್ಬ ಬಿ ಜೆ ಪಿಯ ವ್ಯಕ್ತಿ ಅಪ್ ಮೂರು ಬಾರಿ ಚುನಾವಣೆ ಮಾಡೋ ಗದಗಲ್ಲಿ ನೀವು ಹೆಂಗೆ ತಿರ್ಕಂಡು ನೀವು ಈ ಕಡೆ ಹಿಂಗೆ ಹೋಗ್ತಾ ಇದ್ರೆ ಏನು ಉಂಟಾ ಇಲ್ಲ ನಾನು ಬಂದೇ ಪ್ರಚಾರ ಮಾಡಿದರೆ ಗದಗಲ್ಲಿ ಗದಗಲ್ಲಿ ಎಪ್ಪತ್ತೈದು ಸಾವಿರ ವೋಟ್ ಬ್ಯಾಂಕ್ ಫಿಕ್ಸ್ ಇದೆ ಪಾರ್ಲಿಮೆಂಟಲ್ಲಿ ಇನ್ನೂ ಜಾಸ್ತಿ ಆಗ್ತದೆ ಅಸೆಂಬ್ಲಿ ಬೇರೆ ಆಗುತ್ತೆ ಪಾರ್ಲಿಮೆಂಟ್ ಚುನಾವಣೆ ಬೇರೆ ಆಗುತ್ತೆ ಹಾಗಾಗಿ ಪಾರ್ಲಿಮೆಂಟಲ್ಲಿ ಗದ ಹಾವೇರಿ ಗದಗ ಲೋಕಸಭಾ ಯಾವತ್ತಿದ್ರೂ ಆ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಸ್ಟ್ರಾಂಗ್ ಹೋಲ್ ಏನು ಸಮರ್ಥನೆ ಕೊಡೋ ನನ್ನಿಂದ ಏನಾದರೂ ಅಲ್ಲ ಡ್ಯಾಮೇಜ್ ಆಗೋ ಪ್ರಶ್ನೆ ಇಲ್ಲ ಬಿಜೆಪಿಯಿಂದ ಅನಿಲ್ ಮೆಣಸಿನ್ಕಾಯಿದ್ರು ಹೊರತಾಗಿ ಅನಿಲ್ ಮೆಣಸಿಕ್ಕಿಂತ ಬಿಜೆಪಿ ಇರಲಿಲ್ಲ ಅಲ್ಲಿ ನಿಮ್ಮ ಈ ಅಭಿಯಾನಕ್ಕೆ ಬಿಜೆಪಿ ಸಪೋರ್ಟ್ ತಗೋತೀರಾ ಅಲ್ಲ ಯಾರು ಬಂದರೂ ಸಪೋರ್ಟ್ ಮಾಡಿದ್ರೆ ನಾವು ಅದಕ್ಕೆ ಸ್ವಾಗತ ಮಾಡಬೇಕಾಗತ್ತಲ್ಲ ಸ್ವಾಗತ ಖಂಡಿತವಾಗಲೂ ಸ್ವಾಗತ ಮಾಡಿ ಈಗ ಮಂದಿರ ಕಟ್ತೀರಿ ಅಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತೆ ಅದನ್ನು ವಿರೋಧಿಸ್ತವ್ರು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಯಾಕೆ ವಿರೋಧ ಮಾಡಿದರು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಎಲ್ಲಿ ಹಿಂದಿನ ಭಾಳಷ್ಟು ದೇವಸ್ಥಾನ ಇನ್ನೂ ಭಾಳಷ್ಟು ದೇವಸ್ಥಾನದ ಕಳೆ ಯಾಕೆ ಕೆಳವರ್ಗದವ್ರನ್ನ ಒಳಗೆ ಬರ್ತಿರ್ಲಿಲ್ಲ ಅದಕ್ಕೆ ನಿನ್ನಲ್ಲೇ ಆತ್ಮನ ಕಾಣ್ಕೋ ಅಂತ ಹೇಳಿ ಅಂತಕ್ಕಂಥದ್ದಕ್ಕೆ ವಿರೋಧ ಪೂಜೆಗೆ ವಿರೋಧ ಮಾಡಿಲ್ಲ ಅವರು ಅನಿವಾರ್ಯ ಆಯಿತು ಇದನ್ನು ಹೇಳೋದಕ್ಕೆ ಮತ್ತು ಅಂಥ ಮಹಾನ್ ವ್ಯಕ್ತಿಯನ್ನು ನಾವು ಪೂಜೆ ಮಾಡಿ ಪೂಜೆ ಅಂದ್ರೆ ಏನು ಇವತ್ತು ನಾವು ಭಾಳಷ್ಟು ಜನ ನಮ್ಮ ಸ್ನೇಹಿತರು ಮನೆಯಲ್ಲಿ ನಮ್ಮ ಮನೆಯಲ್ಲಿ ನೋಡಿದ್ರೆ ಬಸವಣ್ಣನ ಫೋಟೋ ಇಟ್ಟಿರ್ತೀವಿ ಬಸವಣ್ಣ ಅನ್ವಾಯಗಳು ಬಸವಣ್ಣನೂ ಪೂಜೆ ಅಂತನ ಆದರೂ ಕೂಡ ಒಂದು ಹೂವು ಅವನಿಗೆ ಏರಿಸ ಹೋಗ್ತೀವಿ ಒಂದು ಭಕ್ತಿಯ ಸಂಕೇತ ನಮಗೆ ನಮ್ಮ ಭಕ್ತಿ ಅಂದರೆ ಏನು ಭಯ ಇರೋದಿಲ್ಲ ಭಕ್ತಿಯಿಂದ ನಾವು ಏನು ಮಾಡ್ತೀವಿ ಮಾಡ್ತಕ್ಕ ಈಗ ರಾಮನ ಮಂದಿರೋಗಿ ನಮ್ಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊಂಡಾಗ ಒಳ್ಳೆಯ ಕೆಲಸನ ಮಾಡ್ತಕ್ಕಂಥದ್ದು ಅದೊಂದು ಎನರ್ಜಿ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಸೈಂಟಿಫಿಕ್ ಆಗಿ ಅದೇ ರೀತಿ ಅಂಬೇಡ್ಕರನ್ನ ಪೂಜೆ ಮಾಡೋದ್ರೆ ತಪ್ಪೇನಿದೆ ಒಂದು ದೇವಸ್ಥಾನ ಒಂದು ಮಂದಿರ ಅಂದಾಗ ಹೋಗಿ ಅಲ್ಲಿ ಒಂದು ಕೈ ಒಂದು ಪುಷ್ಪ ಇದನ್ನು ಮಾಡಿ ಅಲ್ಲ ಅದನ್ನೇ ಇದನ್ನೊಂದು ಅಭಿಯಾನ ಒಂದು ಫಸ್ಟ್ ಮಿಸ್ಡ್ ಕಾಲ್ ಅಭಿಯಾನ ಮೊದಲು ಆದ ನಂತರ ಇನ್ನೊಂದು ಮೂರ್ನಾಲ್ಕು ದಿವಸ ಅಂಬೇಡ್ಕರ್ ಚಿಂತ ಚಿಂತಕರು ಸಾಕಷ್ಟು ಮಠಾಧೀಶರು ಅದರ ಉಡುಪಿ ಮಠಾಧೀಶರು ಅವರು ಗದಗಿನ ತೋಂಟದಾರರು ಸುಮಾರು ಮಠಾಧೀಶರುಗಳ ಜೊತೆ ಚರ್ಚೆ ಮಾಡೋದ್ರ ಮೂಲಕ ಪೇಜಾವರ್ ಶ್ರೀಗಳು ಇವ್ರ ಜೊತೆಗೆ ಚರ್ಚೆ ಮಾಡೋದ್ರ ಜೊತೆಗೆ ಒಂದು ಭೀಮ ಸದನ ಮಾಡ್ಬೇಕಂತ ಮಾಡಿದೆ ಭೀಮ ಸದನ ಯಾವ ರೀತಿ ಅಂದರೆ ಒಂದು ರಿಟೈರ್ಡು ಚೀಫ್ ಜಸ್ಟಿಸ್ಗಳು ಒಂದು ನಾಲ್ಕೈದು ಜನನ ಕರೆದುಬಿಟ್ಟು ಜೊತೆಗೆ ಅಂಬೇಡ್ಕರ ಅನ್ಯಾಯಿಗಳು ಬಸವ ಅನ್ಯಾಯಗಳು ಚಿಂತಕರು ಇಂಟಲೆಕ್ಚುಯಲ್ ಪೀಪಲನ್ನು ಕರೆಸಿ ಪರ ಇರೋರು ವಿರೋಧ ಇರೋರು ಒಂದು ಚರ್ಚೆ ಪ್ರಾರಂಭ ಮಾಡೋಣ ಆ ಸದನದಲ್ಲಿ ಯಾಕಂದರೆ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ ಪಾರ್ಲಿಮೆಂಟ್ ಕಾನ್ಸೆಪ್ಟು ಕೂಡ ಹಂಗೆ ಆಯ್ತಲ್ಲ ಅದೇ ಪಾರ್ಲಿಮೆಂಟ್ ಮಾದರಿನ ಒಂದು ಸದನ ಮಾಡಿ ಆ ಸದನದಲ್ಲಿ ಇಂಥ ತೀರ್ಮಾನಗಳನ್ನು ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಇರುತ್ತೆ ಆ ಚರ್ಚೆ ಮಾಡೋದ್ರ ಮೂಲಕ ಒಂದು ಕನ್ಕ್ಲೂಷನಿಗೆ ಬಂದು ಒಂದು ಫೋರಮನ್ನು ಮಾಡಿ ಇದನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಭಿಯಾನ ಇದು ಹೋರಾಟ ಅಲ್ಲ ಯಾಕಂದರೆ ಯಾರು ಮಾಡಲ್ಲ ಅಂದಾಗ ನಾನು ಹೋರಾಟ ಮಾಡಬೇಕಾಗತ್ತೆ ಇದು ಅಭಿಯಾನ ಇದು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದಾಗಿರ್ಬೋದು ಎಲ್ಲರೂ ಜೊತೆಗೂಡಬೇಕಾಗತ್ತೆ ಇದನ್ನು ಮಾಡೋಕ್ಕಾಗಲ್ಲ ಸೊ ಎಲ್ಲರನ್ನೂ ಒಳಗೊಂಡು ಅದಾದ ನಂತರ ಬೇರೆ ಬೇರೆ ರಾಜ್ಯದಿಂದ ಕೆಲವು ಜನನ ಅಲ್ಲಿ ಇಂಟಲೆಕ್ಚುವಲ ಸಂಪರ್ಕ ಮಾಡ್ತಾಯಿದ್ದೀವಿ ಯೂನಿವರ್ಸಿಟಿಗಳಿಗೆ ಮೇಲ್ ಮುಖಾಂತರ ಅವ್ರನ್ನ ಕಮ್ಯುನಿಕೇಟ್ ಇದ್ದೇವೆ ಅವ್ರನ್ನೂ ಕೂಡ ಸೇರಿಸ್ಕೊಂಡು ಒಂದು ಭೀಮ ಸದನದ ಮೂಲಕ ಇದಕ್ಕೊಂದು ರೂಪರೇಷೆ ಕೊಡೋಣ ಏನು ಬರೋದು ಕಾನ್ಸೆಪ್ಟ್ ಚೆನ್ನಾಗಿದೆ ಉದ್ದೇಶ ಚೆನ್ನಾಗಿದೆ ಎಲ್ಲವೂ ಸರಿಗಿದೆ ಆದರೆ ಸಮಯ ಏನೋ ಹೇಳ್ತಿದೆ ಅನಿಲ್ ಮೆಣಸಿನ್ಕಾಯಿ ಅವರ ರಾಜೀನಾಮೆ ಸಮಯ ನಿರ್ಧಾರ ಹೌದು ಭೀಮ ಮಂದಿರ ವಿಚಾರ ಜನಗಳಿಗೆ ಇಷ್ಟೆಲ್ಲ ಅವಕಾಶ ಕೊಟ್ಟಂಥ ವ್ಯಕ್ತಿಯನ್ನು ವ್ಯಕ್ತಿಗತವಾಗಿ ಆ ವ್ಯಕ್ತಿತ್ವವನ್ನು ಪೂಜಿಸುವುದು ಎಸ್ ಗುಡ್ ಅದರಲ್ಲಿ ಯಾವುದೇ ರೀತಿ ಇದಿಲ್ಲ ಆದರೆ ಅನಿಲ್ ಮೆಣಸಿಕಾಯವರ ನಿರ್ಧಾರ ಈ ಸಮಯ ಈ ಸಂದರ್ಭ ಇಲ್ಲ ಇಡೀ ಬಿ ಜೆ ಪಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಪ್ರತಿಯೊಬ್ಬ ಕಾರ್ಯಕರ್ತನು ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ನಾನೂರು ಸ್ಥಾನ ಅಂತ ಹೇಳುವಂಥ ಸಂದರ್ಭದಲ್ಲಿ ನೀವು ಮುಖ ಮತ್ತೆಲ್ಲೋ ತಿರ್ಕೊಂಡು ಹೋಗ್ತಾ ಇದ್ದೀರಿ ಹೆಜ್ಜೆ ಆಗ್ತಿರೋ ದಿಕ್ಕು ಬೇರೆ ಇದೆ ಇಲ್ಲ ನಿಮ್ಮ ನಿಮ್ಮ ಪಕ್ಷದ ಬಗ್ಗೆ ಆಗ್ತಿರೋ ಬೆಳವಣಿಗೆ ಬಗ್ಗೆ ಆಗಿರೋ ನೋವಿನ ಬಗ್ಗೆ ಏಕೆಂದರೆ ಎಲ್ಲವನ್ನು ಹೇಗೆ ಅವತ್ತು ಬುದ್ಧನ ನಿರ್ಧಾರಗಳಿತ್ತಲ್ಲ ಆ ರೀತಿ ಒಂದಷ್ಟು ನಿರ್ಧಾರಗಳ ಕಡೆ ನೀವು ಹೊರಟಿದ್ದೀರಿ ಅಂತ ರಿಯಾಲಿಟಿ ಯಾವೊಬ್ಬ ಬಿ ಜೆ ಪಿ ಕಾರ್ಯಕರ್ತನು ಈ ಚುನಾವಣೆಯಿಂದ ಹೊರಗಡೆ ಹೋಗಬೇಕು ಈ ಚುನಾವಣೆಯಲ್ಲಿ ಭಾಗಿಯಾಗಬಾರ್ದು ಅಂತಿಲ್ಲ ರಜಾಗ್ ಬಂದಬೇಕಾದ್ರೆ ಕೆಲಸ ಮಾಡ್ತೀವಿ ಪಾರ್ಟಿಗೆ ಅಂತ ನಿಂತಿರುವಂಥ ಸಂದರ್ಭದಲ್ಲಿ ಅನಿಲ್ ಮೆಣಸಿಕಾಯಿ ತಿರುಗಿ ಓಡ್ತಿದ್ದಾರೆ ಇಲ್ಲ ಖಂಡಿತವಾಗ್ಲೂ ನಿಮ್ಗೆ ಇದ್ರ ಬಗ್ಗೆ ಮಾತಾಡಿಲ್ಲ ವಿಜಯೇಂದ್ರ ಅಲ್ಲ ಈ ವಿಷಯ ನಾನು ಚರ್ಚೆ ಮಾಡೋಕೆ ಹೋಗಿಲ್ಲ ನಾನು ರಾಜೀನಾಮೆ ಕೊಟ್ಟರು ಕೂಡ ರಾಜೀನಾಮೆದಲ್ಲಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಭೀಮ ಮಂದಿರದ ಏನೊಂದು ಈ ಕಲ್ಪನೆಯೊಂದಿಗೆ ಹೊಸ ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಪಕ್ಷಕ್ಕೆ ಟೈಮ್ ಕೊಡಕ್ಕಾಗೋದಿಲ್ಲ ದಯವಿಟ್ಟು ನಾನು ರಾಜೀನಾಮೆ ಸ್ವೀಕಾರ ಮಾಡಿ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟ ಕ್ಲಾರಿಟಿ ಯಾವುದೋ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು ನಗರಸಭೆ ಒಂದೊಂದು ಒಂದೊಂದು ಓಟು ಮಿಸ್ ಎಡಮಟ್ಟಾ ಬಿಟ್ರೆ ಕಷ್ಟ ಎರಡು ಸಾವಿರದ ನಾಲ್ಕರಲ್ಲಿ ಎ ಆರ್ ಕೃಷ್ಣಮೂರ್ತಿ ಸೋಲ್ತಾರೆ ಸಂತೆಮಾರಳ್ಳಿ ಕ್ಷೇತ್ರದಲ್ಲಿ ಧ್ರುವನಾರಾಯಣ ವಿರುದ್ಧ ಒಂದು ಓಟಲ್ಲಿ ಮತ್ತು ಎ ಆರ್ ಕೃಷ್ಣಮೂರ್ತಿ ಚುನಾವಣೆ ಇರೋದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತು ವರ್ಷಗಳ ನಂತರ ಒಂದೊಂದು ಓಟು ಇಂಪಾರ್ಟೆಂಟು ಒಂದೊಂದು ಓಟು ಕೂಡ ಇಂಪಾರ್ಟೆಂಟು ಇಂಥ ಸನ್ನಿವೇಶದಲ್ಲಿ ಅನಿಲ್ ಮೆಣಸಿಕಾಯಿ ಅವರು ಕೊಟ್ಟಂಥ ರಾಜೀನಾಮೆಯನ್ನು ಅಷ್ಟು ಸುಲಭವಾಗಿ ಇದು ಮಾಡಿಬಿಟ್ರೆ ಅಲ್ಲ ನಾನು ತೀರಾ ಅದನ್ನು ಪೊಲಿಟಿಕಲ್ಲಾಗಿ ಹೇಳ್ತೇನೆ ನಾನು ಅದಕ್ಕೆ ಹೇಳಿದೆ ಅನಿಲ್ ಮೆಣಸಿನ್ಕಾಯಿಂದ ಬಿಜೆಪಿ ಇಲ್ಲ ಇಂದ ಅನಿಲ್ ಮೆಣಸಿನ್ಕಾಯ್ ಇದೆ ಈಗ ನಿಮ್ಗೆ ಒಂದು ವೇಳೆ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಹುಬ್ಳಿ ಧಾರವಾಡ ಸೆಂಟ್ರಲ್ ಸೋತಂತ ಶೆಟ್ಟರ್ನೆ ಮತ್ತೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬಂದ್ರಪ್ಪ ಸ್ವತಂತ ಶೆಟ್ಟರ್ ಅವ್ರನ್ನ ಅಲ್ಲ ಬಿಜೆಪಿಯ ಕಾರ್ಯಕರ್ತ ಮಹೇಶ್ ಟೆಂಕಿನ್ಕಾಯ್ ವಿರುದ್ಧ ಸೋತಂತಹ ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತೆ ಕರ್ಕೊಂಡು ಬಂದು ಮೆರವಣಿಗೆ ಎಲ್ಲಿ ಸೇರಿಸ್ಕೊಂಡ್ರು ಅಲ್ಲ ಅದು ನಿಮ್ನಾಗೆ ಈಝಿಯಾಗಿ ಬಿಟ್ಬಿಡ್ತಾರೆ ದೊಡ್ಡವರ ಬಗ್ಗೆ ನಾನ್ ಮಾತಾಡೋದು ಸರಿ ಅನ್ಸಲ್ಲ ನಾನು ಏನೊಂದು ಅಭಿಯಾನಕ್ಕೆ ಹೋಗ್ತಾ ಇದ್ದೀನಿ ನನಗೆ ಪಾರ್ಟಿ ಟೈಮ್ ಸರ್ ನಿಮ್ಮ ಅಭಿಯಾನ ಬಗ್ಗೆ ವೆರಿ ಕ್ಲಿಯರ್ ಅಬ್ ಅಭಿಯಾನದ ಬಗ್ಗೆ ಅಬ್ಜೆಕ್ಷನ್ ಅಂತಲ್ಲ ಅಭಿಯಾನದ ಸಮಯ ನೀವು ರಾಜೀನಾಮೆ ಕೊಟ್ಟಂತ ಸಮಯ ಇದೆಯಲ್ಲ ಅದು ಪ್ರಶ್ನೆ ಹಾವೇರಿ ಗದಗ್ ಲೋಕಸಭೆ ಚುನಾವಣೆ ಏನಿದಿಲ್ಲ ಹಾವೇರಿಯಲ್ಲಿ ಆಲ್ರೆಡಿ ಅವರು ಶಸ್ತ್ರತ್ಯಾಗವನ್ನು ಮಾಡಿಬಿಟ್ಟಿದ್ದಾರೆ ಈ ಸರಿ ನಿಲ್ಲ ಅಂತೇಳಿ ಶುಭಾಸ್ತಾರೆ ನಾನೇನು ಪಾರ್ಲಿಮೆಂಟಿಗೆ ಆಸ್ಪಿರೆಂಟು ಅಲ್ಲ ನಾನು ನಿಲ್ಬೇಕ್ ಈಗ ಚುನಾವಣಾ ರಾಜಕೀಯದಿಂದ ದೂರ ಹೋಗ್ತೀನಿ ಅಂತ ಅಂದಾಗ ಅವಳು ನಿಲ್ತಕ್ಕಂತ ಪ್ರಶ್ನೆ ನನಗೂ ಬರೋದಿಲ್ಲ ನಾನು ಕೇಳೋದೂ ಇಲ್ಲ ಯಾ ಯಾ ಯಾಕೆ ಇಷ್ಟೊಂದು ನಿಮಗೆ ಅಂದ್ರೆ ಸನ್ಯಾಸತ್ವ ಸ್ವೀಕಾರ ಅಲ್ಲ ಅದರಿಂದ ಸನ್ಯಾಸತ್ವ ಅಂತಲ್ಲ ನಾನು ಸಾಮಾಜಿಕ ಕಾರ್ಯಗಳಲ್ಲಿ ಸಾಮಾಜಿಕ ಚಟುವಟಿಕೆ ನಾನು ಆಕ್ಟಿವ್ ಆಗಿರ್ತೀನಿ ನನಗೆ ಖುಷಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಜನ ತಿರಸ್ಕಾರ ಮಾಡಿದ ಕಾರಣ ಹೌದು ಎಪ್ಪತ್ತೈದು ಸಾವಿರ ಓಟ್ ಹಾಕಿಲ್ಲ ಅಂತ ಗದಗ ಜನ ಗೆಲ್ಲಿಸ್ಲಿಲ್ಲ ಅನ್ನೋ ಬೇಸರದಲ್ಲೋ ಬೇಸರ ಅಂತಲ್ಲ ನಮ್ಮೋರೇ ನಮ್ಗೊಂದು ಜನ ಮೋಸ ಮಾಡಲಿಲ್ಲ ಇಲ್ಲ ಸರ್ ಜನ ನನಗೆ ಇರ್ಬೋದು ಇಲ್ಲ ಇಲ್ಲ ಜನ ನನಗೆ ಒಂದೇ ಎಲೆಕ್ಷನ್ ಬಿಟ್ಬಿಡಿ ಇಟ್ ವಾಸ್ ಎ ಟ್ರಯಲ್ ಅಂದಂಗೆ ಎಸ್ ಯಾವುದು ಇಡೋ ಎರಡು ಸಲ ರಾಷ್ಟ್ರೀಯ ಪಕ್ಷ ಅದು ಇವತ್ತಿಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪಕ್ಷ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ ಆ ಪಕ್ಷ ಗುರುತಿಸಿ ನನ್ನನ್ನು ಟಿಕೆಟ್ ಕೊಟ್ಟಿದ್ದೆ ಪಕ್ಷ ವಿಶ್ವಾಸ ಇಟ್ಟು ನೀನು ಗೆದ್ದು ಬರ್ತೀಯ ಅಂತಕ್ಕಂಥ ವಿಶ್ವಾಸದಿಂದ ನಾನು ಟಿಕೆಟ್ ಕೊಟ್ಟೆ ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಟಿಕೆಟ್ ಸಿಗಬೇಕು ಅಂದರೆ ಅಷ್ಟು ಆಗಿಲ್ಲ ಪ್ರತಿಯೊಂದು ಸರ್ವೆ ಮಾಡಿ ಕೊಡ್ತಾರೆ ನಾನು ಎಲ್ಲಿ ಕೂಡ ಅರ್ಜಿ ಹಾಕಲಿಲ್ಲ ಅಂದ್ರೆ ಮನೆಗೆ ನನಗೆ ಬಿ ಫಾರ್ಮ್ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಭಾಳಷ್ಟು ದೊಡ್ಡ ಮಟ್ಟದ ಅವಕಾಶ ನಾನು ಮಾಡಿಕೊಟ್ಟಿ ಬಟ್ ಎರಡು ಸಲೇನು ಕೂಡ ಮತ್ತೂ ನಾನು ಬಂದು ಅಲ್ಲೇ ಅದೇ ದಾಡಕ್ ನಿಲ್ತೀನಿ ಎಪ್ಪತ್ತೈದು ದಾಟಲ್ಲ ದಾಟಬೇಕಾ ಅಂದ್ರೆ ಎಲ್ಲೋ ಒಂದು ಕಡೆ ನಾನ್ ಫೇಲ್ಯರು ಅಂತಕ್ಕಂಥದ್ದು ಕೂಡ ಮನಸ್ಸಿಗೆ ಕಾಣತ್ತೆ ಮತ್ತೊಂದು ಮತ್ತೊಂದು ಅಂತಲ್ಲ ಸರ್ ಇನ್ನೊಬ್ರಿಗೂ ಇನ್ನೊಬ್ರಿಗೆ ಖಂಡಿತವಾಗ್ಲು ಇನ್ನೊಬ್ರಿಗೆ ಅವಕಾಶ ಕೊಡಲಿ ಹೊಸೊಬ್ರಿಗೆ ಇಡೀ ವಿಶ್ವದ ದೊಡ್ಡ ರಾಷ್ಟ್ರೀಯ ಪಕ್ಷ ನಿಮ್ಮ ಪ್ರೀತಿಯ ಪಕ್ಷ ಅದೇ ಜೀವ ಅನ್ಕೊಂಡಂತ ಪಕ್ಷ ಆ ಪಕ್ಷದ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಲೋಕಸಭೆಯಲ್ಲಿ ಅಂತೇನು ಇಷ್ಟ ಇಲ್ವಾ ನಿಮಗೆ ಖಂಡಿತವಾಗ್ಲೂ ಅಧಿಕಾರಕ್ಕೆ ಬರುತ್ತೆ ಸರ್ ಜನ ಇವತ್ತು ಅನ್ನ ಹೋಗಿ ಅನಿಲ್ ಮೆಣಸಿನ್ಕಾಯಿ ನೀನ್ ಮೋದಿಗೆ ಓಟ್ ಹಾಕು ಅಂತ ಹೇಳಿದ್ರೆ ಅವ್ರಿಗೆ ಹೇಳೋದು ಬೇಕಾಗಿಲ್ಲ ಇವತ್ತು ಅವ್ರು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೋಗಿ ಅಲ್ಲಿ ಪ್ರಚಾರ ಮಾಡ್ತೀರಾ ಮಾಡಲ್ವಾ ಅಲ್ಲಲ್ಲ ಪ್ರಚಾರಕ್ಕೆ ಆ ಟೈಮ್ ಸಿಕ್ಕಾಗ ನಾನು ಹೋಗಿ ಬರ್ತೀನಿ ಆದರೆ ಇವತ್ತು ಜನರು ಇಡೀ ಎಂಟೈರ್ ನೇಷನ್ನಲ್ಲಿ ಅದು ಹಾವೇರಿ ಗದಗ ಲೋಕಸಭಾ ವ್ಯಾಪ್ತಿಯಲ್ಲಿ ನೀವು ತೊಗೊಂಡ್ರು ಕೂಡ ನನ್ನ ಅಂದರೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಜನ ಇವತ್ತು ತೀರ್ಮಾನದಲ್ಲಿದ್ದಾರೆ ಲೋಕಸಭೆ ಚುನಾವಣೆನೂ ವಿಧಾನಸಭೆಯೂ ಬೇಡ ಅವರು ಮೋದಿ ನಾವು ಯಾರು ಕೂಡ ಹೇಳಿ ಮೋದಿ ಬಗ್ಗೆ ಪ್ರಚಾರ ಮಾಡೋದು ಬೇಕಾಗಿಲ್ಲ ವೋಟರ್ಸೇ ಇವತ್ತು ಮೋದಿ ಪರ ಪ್ರಚಾರ ಮಾಡಿ ಓಟ್ ಹಾಕಿಸ್ತಕ್ಕಂಥ ವಾತಾವರಣ ಇದ್ದಾಗ ಅನಿಲ್ ಮೆಣಸಿಂಕ ಒಬ್ಬನೇ ಅಲ್ಲಿ ಬಂದರೆ ಲೀಡ್ ಬರುತ್ತೆ ಅಂತಕ್ಕಂಥದ್ದು ಮಾತು ಸುಳ್ಳು ಸರ್ ಲೆಟಸ್ಟ್ ಬಿ ಪ್ರಾಕ್ಟಿಕಲ್ ಹೋಗ್ತೀವಿ ಚುನಾವಣೆ ಇದ್ದಂಥ ಒಂದು ಎಂಟತ್ತು ದಿವಸ ಟೈಮ್ ಕೊಡ್ತೀವಿ ನನ್ನ ಮತಕ್ಷೇತ್ರದ ವ್ಯಾಪ್ತಿ ಎಷ್ಟಿತ್ತು ನನ್ನ ಜನ ಓಟ್ ಹಾಕ್ತಾರೆ ಹೋಗಿ ಅವ್ರನ್ನ ಪ್ರಾಮಾಣಿಕವಾಗಿ ಮುಟ್ಟಿ ಮತ್ತೊಮ್ಮೆ ಆಚರಣೆ ಮಾಡಿ ಖಂಡಿತವಾಗ್ಲೂ ಮಾಡ್ತೀವಿ ಎಸ್ ನಾನು ಆಗಲೇ ಹೇಳಿದೆ ಯಾರ್ಯಾರನೋ ಕರೀತಿದ್ದಾರೆ ಯಾರ್ಯಾರನೋ ಸೇರಿಸ್ಕೋತಿದ್ದಾರೆ ನಿಮ್ಮನ್ನು ಸೌಜನ್ಯಕ್ಕಾದರೂ ಯಾಕೆ ಏನು ಎತ್ತ ಅಂತ ಯಾರು ಭೇಟಿ ಮಾಡಿದ್ರ ಇಲ್ಲ ಅದ್ರ ಬಗ್ಗೆ ನಾನು ಏನು ತಲೆ ಕೆಡ್ಸ್ಕೊಂಡಿಲ್ಲ ಯೋಚನೆ ಮಾಡಿಲ್ಲ ನಾನು ಅವರು ಎಲ್ಲೂ ಕಾಂಗ್ರೆಸ್ ಇಲ್ಲ ಇಲ್ಲ ಸರ್ ನಾನು ಎಲ್ಲಿ ಹೋಗಲ್ಲ ನಾನು ಎಲ್ಲಿ ಹೋಗೋಲ್ಲ ಅಂತ ಹೇಳ್ತಾ ಇದ್ದೀನಿ ಕರೀತಾರೆ ನ್ಯಾಚುರಲಿ ಕಾಂಗ್ರೆಸ್ನಾಗೂ ಮುಂಚೆ ನಾನು ಕಾಂಗ್ರೆಸ್ನಾಗಿದ್ದೆ ಬಹಳಷ್ಟು ಜನ ಸ್ನೇಹಿತರು ಇವತ್ತು ಕಾಂಗ್ರೆಸ್ಸಲ್ಲಿ ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಸಿಗ್ತಾ ಇರ್ತೇವೆ ಕರೀತಾರೆ ಇಲ್ಲ ಅವ್ರೇನು ಮಾತಾಡೋಲ್ಲ ಹಿಂಗಾಗಿ ಆ ಪ್ರಶ್ನೆ ಬರೋದೇ ಇಲ್ಲ ನಾನು ಹೋಗ್ಬೇಕಾದ್ರೆ ಹೇಳ್ಬಿಟ್ಟೆ ಹೋಗ್ತೀನಿ ನಾನು ಯಾಕೆ ಡೈವರ್ಷನ್ ತೊಗೊಂಡು ನಿಲುವು ಒಂದೇ ಬಿಜೆಪಿನ ತೊರಿತಾ ಇದಿರಿ ನಿಮ್ಮ ಉದ್ದೇಶ ಭೀಮ ಮಂದಿರ ಯಾವುದೇ ಕಾರಣಕ್ಕೂ ಈ ಮಾತ್ರ ಬದಲಾವಣೆ ಇಲ್ಲ ಸೇರೋದಿಲ್ಲ ಕಾಂಗ್ರೆಸ್ ಇನ್ನೊಂದು ಚರ್ಚೆ ಕೂಡ ಇದೆ ಏನಂತ ಈಗ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಡೀತಾ ಇದೆಯಲ್ಲ ಅಲ್ಲ ಈಗ ಶೆಟ್ರ್ ವಿಚಾರ ಆಯ್ತು ಸೌದಿ ವಿಚಾರ ಎಲ್ಲ ನಡೀತಾ ಇದೆಯಲ್ಲ ಶೆಟ್ರು ವಾಪಸ್ ಸೌದಿ ವಾಪಸ್ಸು ಬರ್ತಾರೆ ಗರ್ ವಾಪಸ್ಸಿ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆಯಲ್ಲ ಅದೇ ರೀತಿ ಕಾಂಗ್ರೆಸ್ನವ್ರ ಏನ್ ಹೇಳ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಬಿಜೆಪಿಯವರು ಕಾಂಗ್ರೆಸ್ ಬರ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇದಾರೆ ಅಲ್ಲಿ ಹೋಗೋದವ್ರೆ ಹೋಗ್ತೀರಿ ಹ್ಮ್ ಹೋಗ್ತೀರಾ ಹಾಗಾದ್ರೆ ಅಲ್ಲಲ್ಲ ಅಲ್ಲ ನಾನು ಹೋಗ್ಬೇಕಂದ್ರೆ ಹೇಳ್ಬಿಟ್ಟು ಹೋಗ್ತೇನೆ ಮುಂದೆ ನಿರ್ಧಾರ ಮಾಡಬಹುದು ಮುಂದೆ ನಿರ್ಧಾರ ಅಂತಲ್ಲ ಈಗ ನನ್ನ ನನ್ನ ಮುಂದಿರೋದಿಲ್ಲ ನನ್ನ ಮುಂದೆ ನಂದು ನನ್ನ ಮುಂದೆ ಇರೋ ಚಾಲೆಂಜ್ ಏನು ನಾನೇನು ಇವತ್ತು ಒಂದು ಹೊಸ ಅಭಿಯಾನ ಪ್ರಾರಂಭ ಮಾಡುತ್ತೆ ಅಂದ್ರೆ ಅದೇ ನನ್ನ ದೊಡ್ಡ ಚಾಲೆಂಜ್ ಅದೇನು ಒಂದೇ ದಿವಸ ಕಾಂಗ್ರೆಸ್ ನಾಲ್ಕೈದು ವರ್ಷ ತಗೋಬಹುದು ಯಾವತ್ತು ಕಾಂಗ್ರೆಸ್ ಇರೋದಿಲ್ಲ ನಾನೀಗ ಯಾವ ಪಾಲಿಟಿಕಲ್ ಪಾರ್ಟಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಇಂದ ದೂರ ಇರ್ತೇನೆ ಅಂತ ಹೇಳಿದೇನೆ ಜೀವನ ಪರ್ಯಂತ ನಾನು ಪಾಲಿಟಿಕ್ಸ್ ಇಂದ ದೂರ ಇರ್ತೇನೆ ಅಂತ ಹೇಳಿದೇನೆ ಸರ್ ನಿಮ್ಮ ಮಾತುಗಳು ಸ್ಪಷ್ಟವಾಗಿ ಸ್ಪಷ್ಟವಾಗಿ ರೆಕಾರ್ಡ್ ಆಗ್ತಿದೆ ಕ್ಲಿಯರ್ ಈಗ ನನ್ನ ಮುಂದೆ ನನ್ನ ಮುಂದೆ ಚಾಲೆಂಜ್ ಇರತಕ್ಕಂಥದ್ದು ಭೀಮ ಮಂದಿರ ಈ ದೇಶದಲ್ಲಿ ನಿರ್ಮಾಣ ಆಗಬೇಕು ಆ ಒಂದು ಪ್ರಯತ್ನಕ್ಕೆ ಅದು ಒಂದೇ ದಿವಸದ ಆಗ್ತಕ್ಕಂಥದ್ದು ಅಲ್ಲ ಐದು ವರ್ಷ ಹಿಡಿಬೋದು ಹತ್ತು ವರ್ಷ ಹಿಡಿಬೋದು ಆ ಪ್ರಯತ್ನಕ್ಕೆ ಆ ಒಂದು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ ಹೊರತಾಗಿ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾನು ಗುರುತಿಸ್ತಕ್ಕಂಥ ಕೆಲಸ ನಾನು ಮಾಡಲ್ಲ ಸದ್ಯಕ್ಕೆ ಯಾವಾಗಲೂ ಕೂಡ ಅಲ್ಲ ಫಸ್ಟ್ ನಂದು ನಂದು ಈ ಚಾಲೆಂಜ್ ಮುಗಿಬೇಕಲ್ಲ ಈ ಉದ್ದೇಶ ಮುಗಿಬೇಕಲ್ಲ ಈ ಉದ್ದೇಶ ಎಸ್ ನಿಮ್ಮ ಗದಗದ ನಿಮ್ಮ ಮತದಾರರಿಗೆ ನಿಮ್ಮ ಬೆಂಬಲಿಸೋರ್ಗೆ ಏನು ಅಪೀಲ್ ಮಾಡ್ತೀರಿ ಏನು ಏನು ಸಂದೇಶ ಕೊಡ್ತೀರಿ ಅವ್ರಿಗೆ ಹೇಳೋದಾದ್ರೆ ಸರ್ ಅವ್ರು ಯಾವತ್ತು ಕೂಡ ನಾನು ಎರಡು ಬಾರಿ ಚುನಾವಣೆಯಲ್ಲೂ ಕೂಡ ಎಪ್ಪತ್ತೈದು ಸಾವಿರ ಅಧಿಕ ಮತಗಳನ್ನು ಆಗ್ತಕ್ಕಂಥದ್ದು ಅದು ವಿಶೇಷವಾಗಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಮೇಲೆ ವಿಶ್ವಾಸ ಇಟ್ಟಂಥವ್ರು ಅಲ್ಲಿ ನಡೆದಂಥ ಇವತ್ತ ಕೇಂದ್ರದಲ್ಲಿ ನಡೀತಕ್ಕಂಥ ಸಾಕಷ್ಟು ಅಭಿವೃದ್ಧಿ ಕೆಲಸ ಬಗ್ಗೆ ವಿಶ್ವಾಸ ಇಟ್ಟು ಅವರು ಮತ ಹಾಕ್ದಂಥವ್ರು ಖಂಡಿತವಾಗಲೂ ಈ ಬಾರನೂ ಈಗಾಗಲೇ ನರೇಂದ್ರ ಮೋದಿಯವರು ನಾಲ್ಕುನೂರು ದಾಡ್ತಾರ ಅಂತಕ್ಕಂಥ ವಾತಾವರಣ ಎಲ್ಲ ಕಡೆ ಇದೆ ಖಂಡಿತವಾಗಲೂ ಭಾರತೀಯ ಜನತಾ ಪಕ್ಷದ ಏನು ನನ್ನ ಪರವಾಗಿ ಮತ ನೀಡಿದಂಥವ್ರು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಮ್ಮೆ ಮೋದಿಯವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ಮತ ನೀಡಿ ಅಂತ ಕೇಳ್ಕೊತಿದ್ದೀವಿ ರಾಜಕಾರಣದಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂದರು ಮೇಲೆ ಮಲಗಿದ್ರು ನಾಮಿನೇಷನ್ ಮಾಡಿ ಚುನಾವಣೆ ಗೆಲ್ಲುವಂಥ ಅಪಾಪಿ ರಾಜಕಾರಣಿಗಳಿಗಿರುತ್ತೆ ಏಳು ಸರ್ ಎಂಟು ಸರ್ ಆದರೂ ಮತ್ತೆ ನಿಲ್ಲಬೇಕು ಗೆಲ್ಲಬೇಕು ಅನ್ನೋ ಹಠ ಇರುತ್ತೆ ಆಸೆ ಇರುತ್ತೆ ಆಸೆ ಇಲ್ವಾ ನಿಮ್ಗೆ ನಿಲ್ಲಬೇಕು ಮತ್ತೆ ಅಂತ ಅಲ್ಲ ಮತ್ತೆ ಸರ್ ನಾನು ನಾನು ಕ್ಲಿಯರ್ ಇದ್ದೇನೆ ಸರ್ ನಾನು ವೆರಿ ಕ್ಲಿಯರ್ ಇದ್ದೀನಿ ರಾಜಕೀಯವೇ ಉಸಿರು ರಾಜಕೀಯವೇ ಜೀವನ ರಾಜಕಾರಣ ಇದು ಜನನೇ ಇದು ಅಂತ ಹೋದವರು ನೀವು ನಾವು ನಾವು ಸಮಾಜ ಸಮಾಜ ಬದಲಾವಣೆಗಂತ ಹೋದವ್ರು ನಾವು ಉಳಿದ ರಾಜಕಾರಣಿಗಳು ಆ ಥರ ರಾಜಕಾರಣ ಮಾಡಿದರೆ ನಾನು ಆ ಥರ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ನನಗೆ ಬದಲಾವಣೆ ಆಗಲಿಲ್ಲ ಅಂತೇಳಿ ನಿರುತ್ಸಾಹ ಅಲ್ಲ ಬದಲಾವಣೆ ಆಗಲಿಲ್ಲ ಅಂತಲ್ಲ ಕ್ಷೇತ್ರವನ್ನು ಸರ್ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಜನ ನಮ್ಮನ್ನು ತೀರ್ಮಾನ ಮಾಡಿ ಆಯ್ತು ನೀನು ಎಲೆಕ್ಷನ್ ನಿಲ್ಲು ಅಂತ ಜನ ಹೇಳಿರಲಿಲ್ಲ ನಮ್ಮ ಸ್ನೇಹಿತರು ಹೇಳ್ತಾರೆ ಒಂದು ಬಳಗದವ್ರು ಹೇಳಿರ್ತಾರೆ ಪ್ರೀ ಅಭಿಮಾನಿಗಳು ಹೇಳಿರ್ತಾರೆ ತೀರ್ಮಾನಕ್ಕೆ ಹೋದ್ಮೇಲೆ ಎರಡೆರಡು ಬಾರಿ ನಮಗೆ ಆ ತಿರಸ್ಕಾರ ಆದಾಗ ಅವ್ರು ಗೌರವ ಕೊಡ್ತೀನಿ ಎಪ್ಪತ್ತೈದು ಸಾವಿರ ಓಟ್ ಹಾಕ್ದವ್ರಿಗೆ ಗೌರವ ಕೊಡ್ತೀನಿ ನನ್ನ ತಿರಸ್ಕಾರ ಅನ್ನೋದು ತಪ್ಪಾಗತ್ತೆ ಆದ್ರೆ ನನ್ನನ್ನು ನಾನು ತಿಳ್ಕೊಬೇಕು ಅರ್ಥ ಮಾಡ್ಕೋಬೇಕಾಗತ್ತಲ್ಲ ಸಿಕ್ಕ ದುಡ್ಡು ಕಳ್ಕೊಂಡ್ರಲ್ಲ ದುಡ್ಡು ಒಂದೇ ಅಲ್ಲ ದುಡ್ಡು ಬಿಟ್ಬಿಡ್ರಿ ಹಂಗೇನಿಲ್ಲ 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 ಹಂಗ್ ದುಡ್ಡು ಇಲ್ಲ ಅಂದ್ರೆ ಇದಕ್ಕೆ ಕೈ ಆಗ್ತಾ ಇದ್ದೆ ನನ್ಗೆ ಅನಿಲ್ ಅವ್ರ ಮಾತಿಂದ ಮೊದ್ಲಿಂದು ಕೂಡ ಗಮನಿಸಿದಾಗ ಜನ ನನ್ನ ತಿರಸ್ಕರಿಸಿದ್ದಾರೆ ಪದೇ ಪದೇ ಅಲ್ಲ ನಾನ್ ಅನ್ಕೊಂಡಿದ್ದೀನಿ ಜನ ಪ್ರೀತಿಯಿಂದ ಓಟ್ ಹಾಕಿದ್ದನ್ನು ನಾನು 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 ತಿರಸ್ಕಾರ ತಿರಸ್ಕಾರ ಆದಂಗೆ ಅಲ್ಲ ಅದು ಆ ನೋವು ಆ ಬೇಸರ ಬೇಸರ ಅಂತಲ್ಲ ಎಲ್ಲೇ ಒಂದು ಕಡೆ ನನ್ನ ಪ್ರಯತ್ನ ವಿಫಲ ಆದಾಗ ಇದು ನನ್ನ ಇದು ಅಲ್ಲ ಕ್ಷೇತ್ರ ಅಲ್ಲ ಕ್ಷೇತ್ರ ಅಲ್ಲ ಇನ್ನೊಬ್ರು ಬರ್ಬೋದು ಇಲ್ಲ ನನಗೆ ಸರಿಯಾಗಿ ರಾಜಕಾರಣ ಮಾಡೋಕ್ಕೆ ಬರದೇ ಇರ್ಬೋದು ಇನ್ನೊಬ್ರಿಗೆ ಅವಕಾಶ ಕೊಡೋಣ ಬಿಟ್ಕೊಡೋಣ ಇನ್ನೊಬ್ಬ ಒಂದು ಭಾರತೀಯ ಜನತಾ ಪಕ್ಷದಿಂದ ಶಾಸಕನಾಗ ಕೆಲಸ ಮಾಡಲಿ ಅಂತಕ್ಕಂಥ ಇದನ್ನ ಇಟ್ಕೊಂಡು ನಾನು ಇನ್ನೊಂದು ಕ್ಷೇತ್ರ ಹುಡುಕೋಬೇಕು ನಾನು ಸಾಮಾಜಿಕವಾಗಿ ನಾನು ನಾನು ಬೆಳೆದು ಬಂದಿದ್ದು ನನ್ನ ಹೋರಾಟ ಆಗಿರ್ಬೋದು ನನ್ನ ರಾಜಕೀಯ ಬದುಕು ಪಬ್ಲಿಕ್ ಲೈಫು ಸ್ಟಾರ್ಟ್ ಆಗಿದ್ದೆ ಜ ಜನರ ಜೊತೆಗೆ ಈ ಜನ ಈಗ ಜನರಿಗಾಗಿ ಏನಾದರೂ ಒಂದು ಅಟ್ಲೀಸ್ಟ್ ಈ ಕ್ಷೇತ್ರ ಅಂದ್ರೆ ಯಾವುದಾಗ್ಬೋದು ಅದು ಅಲ್ಲ ಇದೇ ಸೋಷಿಯಲ್ ಆ್ಯಕ್ಟಿವಿಟೀಸ್ನಾಗ ಸಾಮಾಜಿಕ ಆ್ಯಕ್ಟಿವಿಟೀಸ್ನಾಗ ಇದ್ದೇ ಇರ್ತೇನೆ ಏನು ರಾಜಕಾರಣದಿಂದ ಹೇಳಿದ್ರಲ್ಲ ರಾಜಕಾರಣ ನಾನು ಉಸಿರು ಉಸಿರು ಆ ಥರ ಏನಿಲ್ಲ ಕೈಲಾದಷ್ಟು ಈ ಸಮಾಜಕ್ಕೆ ನಾನು ಏನು ಕೊಡೋಕೆ ಸಾಧ್ಯ ಹ್ಞೂ ನೂರು ಪರ್ಸೆಂಟ್ ಅಂತೂ ಕೊಡೋಕ್ಕಾಗಲ್ಲ ಅಟ್ಲೀಸ್ಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತೀನಿ ಈ ಸಮಾಜಕ್ಕೆ ಅಂತಂದ್ರೆ ಆ ಕ್ಷೇತ್ರಕ್ಕೆ ನೀವು ಒಂದೂವರೆ ಸಾವಿರ ಕೋಟಿ ರೂಪಾಯಿ ತಂದಿದ್ರಿ ಶಾಸಕರು ಅಲ್ಲದೆ ಇದ್ರು ಕೂಡ ಆದರೂ ಜನ ಒಪ್ಕೊಂಡಿಲ್ಲ ಎಲ್ಲಿ ಮಿಸ್ಟೇಕ್ ಎಲ್ಲ ಅಲ್ಲಿ ಹೇಳ್ತೇನಲ್ಲ ಈ ಕುತಂತ್ರ ರಾಜಕಾರಣ ನನಗೆ ಮಾಡೋಕ್ಕೆ ಬರೋದಲ್ಲ ನೂರಾ ಒಂದ್ ನೂರಾ ಒಂದ್ ಕಾರಣಗಳದಾವ ಅದನ್ನ ಈಗ ಮಾತಾಡತಕ್ಕಂಥದ್ ಪ್ರಯೋಜನನೂ ಅಲ್ಲಾ ಮಾತಾಡಬಾರ್ದು ಮುಗುದ ಹೋದ್ಯಾ ಎಲ್ಲೆಲ್ಲಿ ಇರೋದ ಒಂದೇ ಈಗ ನನಗೆ ಕಡೆದಾಗ್ ಕಾಡೋ ಪ್ರಶ್ನೆ ನನ್ನ ಕಡೆ ಪ್ರಶ್ನೆ ಗದಗ ಕ್ಷೇತ್ರ ಬಿಜೆಪಿ ಗೆಲ್ಲಕ್ಕಾಗ್ದೆ ಇರುವಂತ ಕ್ಷೇತ್ರ ಏನಲ್ಲ ಎಂಟರಲ್ ಬಿಜೆಪಿ ಎಮ್ ಎಲ್ ಎ ಇದ್ದಂತ ಕ್ಷೇತ್ರ ಅದಾದ್ಮೇಲೆ ಹದಿಮೂರು ಹದಿನೆಂಟು ಕಾಂಗ್ರೆಸ್ ಎಮ್ ಎಲ್ ಎ ಇದ್ರೂ ಕೂಡ ನಗರಸಭೆ ಬಿಜೆಪಿ ಬಿಜೆಪಿದಲ್ಲಿ ಸೊ ಇಷ್ಟೆಲ್ಲ ಮೂ ಒಂದು ನಿರ್ಧಾರ ನಾನು ಗಮನಿಸ್ದಂಗೆ ರಾಜಕಾರಣದಲ್ಲಿ ತಂತ್ರ ಪ್ರತಿತಂತ್ರಕ್ಕಿಂತ ಕುತಂತ್ರ ಮೇಲುಗೈ ಸಾಧಿಸಿರುವಂಥ ಸನ್ನಿವೇಶ ಆ ಕಾಲ್ಗಟ್ಟ ನಾವಿದ್ದೀವಿ ಜನಕ್ಕೆ ಒಳ್ಳೇದು ಮಾಡಿದರೂ ಕೂಡ ನಮ್ಮನ್ನು ಒಪ್ಕೋತಿಲ್ಲ ಆ ಕೆಟ್ಟ ರಾಜಕಾರಣ ಮಾಡಕ್ಕೆ ನನಗೆ ಬರಲ್ಲ ಆ ಕೆಟ್ಟ ರಾಜಕಾರಣ ನಾನು ಮಾಡಲ್ಲ ಅಂತ ಆ ಬೇಸರದಲ್ಲಿ ಸಾಕು ನಾನು ಕುತಂತ್ರ ನಾನು ಮಾಡಲ್ಲ ಆ ಕೆಟ್ಟತನ ನಾನು ಮಾಡಲ್ಲ ಆ ಕೆಟ್ಟ ಹಾದಿ ನನಗಿಷ್ಟ ಇಲ್ಲ ಅಂತ ಹೊರಟಾಗಿ ಕಾಣ್ತಿದೆ ನನಗೆ ಅಲ್ಲ ಖಂಡಿತವಾಗಲೂ ಈ ಮಾತನ್ನು ನಾನು ಒಪ್ಕೊಳ್ತೇನೆ ಒಳ್ಳೆ ದಿನ ಬಂದಾಗ ಬರ್ತೀರ ಮತ್ತೆ ಒಳ್ಳೇದಾದಾಗ ಸರಿ ಯಾವುದರ ಒಂದು ರೂಪದಲ್ಲಿ ನಮ್ಮ ಕೈಲಾದಷ್ಟೇ ಈ ಸಾಮಾಜಿಕವಾಗಿ ಏನು ಸೇವೆ ಮಾಡೋಕ್ಕಾಗಿದೆ ಮಾಡೋಣ ಶ್ರೀರಾಮ್ ಅಂತಿದ್ರಿ ಈಗ ಜೆ ವಿ ಅಂತಿದ್ರಿ ಆ ಪ್ರಯತ್ನ ಕೈ ಹಾಕಿದೀವಿ ಅದು ಇವತ್ತು ಹತ್ತು ವರ್ಷಕ್ಕಾಗುತ್ತೋ ಇಪ್ಪತ್ತು ವರ್ಷಕ್ಕಾಗ ನಾವು ಬದುಕಿರ್ತೇವೋ ಇಲ್ಲ ಇರೋದನ್ನ ಹೇಳ್ತೇವೆ ಸರ್ ಇರೋದನ್ನ ಹೇಳ್ತೀವಿ ಅದರಲ್ಲಿ ಕುಂತಾರ ಸುದ್ದಿ ಕೇಳಿದೆ ಜನ ಪಾಪ ಬಯಸ್ತಾರ ದಿವಸಕ್ಕೆ ಇಪ್ಪತ್ತು ಜನ ಇಲ್ಲಿ ಬರ್ತಾರ ನನ್ನ ಆಫೀಸಿಗೆ ಬರ್ತಾರ ಸಾಧ್ಯ ಆದಷ್ಟು ಅವ್ರು ಕೆಲಸ ಮಾಡಿಕೊಡ್ತೇವೆ ಎಲ್ರಿಗೂ ಗೊತ್ತಿದೆ ರಾಜಕಾರಣ ಎಲ್ರಿಗೂ ಹೇಳಿದ್ದೀನಿ ಎಲ್ಲ ನನ್ನ ಜೊತೆಗಿರ್ತಕ್ಕಂಥ ರಾಜಕಾರಣದಾಗ ಇಲ್ಲಿ ಮಠ ನನ್ನನ್ನು ಕೈ ಹಿಡ್ಕೊಂಡು ಬಂದು ನಡೆಸ್ದವ್ರಿಗೂ ಹೇಳಿದೆ ನೀವೆಲ್ಲ ರಾಜಕಾರಣ ಮಾಡ್ಬೇಕಂದ್ರೆ ರಾಜಕಾರಣದಾಗ ಆ್ಯಕ್ಟಿವ್ ಆಗಿರ್ರಿ ಹೊಸ ಹೊಸಬ್ರು ಬಂದಾಗ ಅವ್ರನ್ನ ಒಪ್ಗೋರಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ ಕೊನೆಯದಾಗಿ ಏನು ಹೇಳ್ತೀರಿ ನಿನ್ನ ನನ್ನ ನಡುವೆ ಏನಿಲ್ಲ ಕರಿ ಮಾಣಿಕ ನಾನಲ್ಲ ಕಮಲಕ್ಕೆ ಮಾಲೀಕ ನಾನಲ್ಲ ಅಂತ ಹೇಳಕ್ಕೆ ಬಯಸ್ತೀರ ಹಂಗಿಲ್ಲ ಅಲ್ಲಂಗಿಲ್ಲ ನಾನು ಏನು ಇಷ್ಟ ನಾನು ಸ್ಪಷ್ಟವಾಗಿ ಅದನ್ನ ನೀವು ಎಷ್ಟು ಸಲ ಕೇಳಿದ್ರು ಅದನ್ನ ಹೇಳ್ತೀನಿ ಚುನಾವಣೆ ರಾಜಕಾರಣ ಸಾಕು ಇವತ್ತು ಭೀಮ ಮಂದಿರ ನಿರ್ಮಾಣ ಆಗಬೇಕು ಯಾವ ರೀತಿ ಈ ದೇಶದಲ್ಲಿ ರಾಮನ ಜಪ ನಡೀತದೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅದೇ ರೀತಿ ಶ್ರೀ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ನಡಿಬೇಕು ಅಂತಕ್ಕಂಥದ್ದು ಅವತ್ತಾದರೂ ಸಮಾನತೆ ಬರುತ್ತೆ ಏನಿವತ್ತು ನಾವು ದೂರ ಇದ್ದೀವಿ ಪಂಗಡಗಳಿಂದ ದೂರ ಜಾತಿಯಿಂದ ದೂರ ಧರ್ಮದಿಂದ ಬೇರೆ ಅಟ್ಲೀಸ್ಟು ಅದು ಒಂದಾಗ್ತಕ್ಕಂಥ ಕಾಲ ಬರಲಿ ಅಂತೇಳಿ ಅದಕ್ಕೆ ನಾವು ಇದು ರಾಜ್ಯಕ್ಕೆ ಸೀಮಿತನ ಇದು ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾ ಮಾಡ್ತೀವಿ ರೇಮತ್ ಸರ್ ರಾಜಕಾರಣ ಕಲುಷಿತ ಆಗಿದೆ ರಾಜಕಾರಣ ಹಾಳಾಗಿದೆ ರಾಜಕಾರಣ ಕುತಂತ್ರಿಗಳಿಂದನೇ ತುಂಬಿದೆ ಬಹುತೇಕ ಈ ಕುತಂತ್ರದ ವ್ಯವಸ್ಥೆ ನನಗೆ ಬೇಡ ಅಂತ ಹೇಳೋದ್ರ ಜೊತೆಗೆ ಪರ್ಯಾಯವಾಗಿ ಭೀಮ ಮಂದಿರ ಜೈ ಭೀಮ್ ಎಲ್ಲರೂ ಜಾತಿ ಮೀರಿ ಧರ್ಮ ಮೀರಿ ಪಂಗಡ ಮೀರಿ ಒಂದಾಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡವ್ರೆ ಒಳ್ಳೆಯ ಉದ್ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ಭಾವಿಸ್ತಾ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಟೈಮ್ ಕೊಟ್ರಿ ಮಾತನಾಡಿದ್ರಿ ಭಾಳ ಖುಷಿ ಆಯಿತು ನನಗಂತೂ ಕಾರಣ ಇಷ್ಟೇ ರಾಜಕಾರಣ ಸಾಕು ನಾನು ಬಿಸ್ನೆಸ್ ನೋಡ್ಕೊಂಡು ಹೋಗ್ತೀನಿ ಅಂತಂದರೆ ಮನುಷ್ಯ ಲಾಭ ನೋಡ್ತಿದೆ ಅಂತ ಹೇಳ್ಬೋದಿತ್ತು ಲಾಭ ಲೆಕ್ಕಾಚಾರ ಆಗ್ತಿದೆ ಅಂತ ಹೇಳ್ಬೋದಿತ್ತು ಲಾಭ ಅದೆಲ್ಲ ನನ್ನ ನೈಜ ಉದ್ದೇಶ ಸಮಾನತೆ ಜನಗಳ ಜೊತೆ ಇರಬೇಕು ಜನಗಳಿಗೆ ರಾಮ ಜಪದ ಜೊತೆಗೆ ಭೀಮ ಜಪ ಆಗಬೇಕು ಅಂತ ಹೋರ್ಟಿದಿರಿ ಒಳ್ಳೆ ಉದ್ದೇಶ ಒಳ್ಳೇದಾಗಲಿ ಇನ್ನೊಂದು ಹೇಳಬೇಕಂತಂದರೆ ಪ್ಲೀಸ್ ನೋಡಿ ಜೈ ಭೀಮ್ ಅನ್ನುವಂಥದ್ದು ಕೇವಲ ಒಂದು ಸಮುದಾಯಕ್ಕೆ ಒಂದು ಸೀಮಿತವಾಗಿರುವಂಥ ಒಂದು ವರ್ಗಕ್ಕೆ ವರ್ಗದ ಜನರು ಮಾತ್ರ ಅದನ್ನು ಹೇಳಬೇಕು ಅನ್ನುವಂಥ ಕಾಲಘಟ್ಟದಲ್ಲಿ ಒಬ್ಬ ಲಿಂಗಾಯತ್ ಸಮಾಜದಲ್ಲಿರುವಂತಹ ಅನಿಲ್ ಅಂಥವ್ರು ಜೈ ಭೀಮ್ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಎತ್ಕೊಂಡು ಇದು ಮುಂದೆ ಸಾಕ್ತಾ ಇರುವಂತಹ ಈ ಒಂದು ರೀತಿ ರಿವಾಜು ನೋಡ್ತಾ ಇದ್ದರೆ ಇದು ನಿಜವಾಗ್ಲೂ ಒಂದು ಸಾಮರಸ್ಯದ ಸಮಾಜಕ್ಕೆ ಇದು ಮುನ್ನುಡಿ ಬರಿತಾ ಇದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಅನ್ಸುತ್ತೆ ಅಂದ್ರೆ ಸಕ್ರಿಯ ರಾಜಕಾರಣದಿಂದ ಈ ಒಂದು ಕಾರಣಕ್ಕೆ ನೀವು ಹೇಳಿದಂಗೆ ಯಾವುದೂ ನಮಗೆ ತಂತ್ರಗಾರಿಕೆನೂ ಬೇಡ ಕುತಂತ್ರನೂ ಬೇಡ ಏನು ಬೇಡ ನನ್ನ ಸ್ಥಾನದಲ್ಲಿ ಇನ್ನೊಬ್ರು ಬೇಕಾದ್ರೆ ಬರಲಿ ನಾನು ಭೀಮನ ಕಡೆಗೆ ಹೋಗ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಆ ಹೋಗ್ತಾ ಇರುವಂತ ನಿಮಗೆ ನಮ್ಮ ಪರವಾಗಿ ಜಯವಾಗಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಜೈ ಶ್ರೀರಾಮ್ ಜೈ ಶ್ರೀ ಭೀಮ್ ಎಸ್ ಎಸ್ ವೀಕ್ಷಕ್ರೆ ನೋಡಿದ್ರಿ ರಾಜಕಾರಣ ನಾನಾಗ್ಲೇ ಹೇಳಿದೆ ರಾಜಕಾರಣ ಅನ್ನೋದಿದೆಯಲ್ಲ ಸೇವೆ ಮಾಡ್ಬೇಕು ಅನ್ನೋ ಮನಸ್ಸಿಯ ಸಂಖ್ಯೆ ತೀರಾ ವಿರಳ ಆಗ್ತಾ ಇದೆ ಈ ಸನ್ನಿವೇಶ ನಾನು ನಾನಾಗ್ಲೇ ಹೇಳಿದೆ ಎಂಟು ಸಾರಿ ಒಂಬತ್ತು ಸಾರಿ ಗೆದ್ರು ಮತ್ತೆ ನನಗೆ ಟಿಕೆಟ್ ಬೇಕು ಅಂತ ಲಾಬಿ ಮಾಡೋರ್ನ ಕಣ್ಣೀರ್ ಹಾಕೋರ್ನ ಹೋರಾಟ ಮಾಡೋರ್ನ ಗುದ್ದಾಡೋರ್ನ ನೋಡಿದೀವಿ ಹೌದು ಜನ ಒಳ್ಳೆ ಕೆಲಸ ಮಾಡಿದ್ದೀನಿ ಆದರೂ ನಾನು ಒಪ್ಕೊಳ್ತಿಲ್ಲ ನಾನು ಚುನಾವಣೆ ಸೋತಿರೋದು ಸಾತ್ವಿಕ ಒಳ್ಳೆ ರೀತಿಯ ಚ ಮಾರ್ಗಗಳಲ್ಲ ನನ್ನ ವಿರುದ್ಧ ಕುತಂತ್ರಗಳನ್ನ ಮಾಡಿ ಚುನಾವಣೆಗಳನ್ನ ನನ್ನ ವಿರೋಧಿಗಳ ಕೆತ್ತಿದ್ದಾರೆ ನನಗೆಲ್ಲಿ ಸಾಧ್ಯ ಇಲ್ಲ ನನಗೆ ಆ ಕುತಂತ್ರ ಮಾಡಲಿಕ್ಕೆ ಬರಲ್ಲ ರಾಜಕಾರಣದಲ್ಲಿ ತಂತ್ರ ಪ್ರತಿ ತಂತ್ರ ಅಷ್ಟೇ ಆ ಭಾಗ ಅದನ್ನು ಮೀರಿದ ಕುತಂತ್ರವನ್ನು ಮಾಡುವಂತ ಅವಶ್ಯಕತೆ ನನಗಿಲ್ಲ ಹಾಗಾಗಿ ಆ ರಾಜಕೀಯ ವ್ಯವಸ್ಥೆ ನನಗೆ ಇಷ್ಟ ಇಲ್ಲ ಜನಸೇವೆ ನನ್ನ ಮೂಲ ಉದ್ದೇಶ ಹಾಗಾಗಿ ದೇಶಾದ್ಯಂತ ರಾಮನ ಜಪ ಆಗ್ತದೆ ದೇಶಾದ್ಯಂತ ಭೀಮನ ಜಪ ಆಗಬೇಕು ನಾನು ಭೀಮಂದ್ರ ಕಟ್ತೀನಿ ಅಂತ ಹೊಟ್ಟಿದ್ದಾರೆ ಅನಿಲ್ ಮೆಣಸಿಕಾಯಿ ಅವರು ಸೊ ನಾವು ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾರೆ ನಮ್ಮ ಈ ಕಾರ್ಯಕ್ರಮ ಮುಗಿಸೋಣ ನಾನು ರೈಮೋತ್ ಸರ್ ನಾವಿಬ್ಬರು ಕೂಡ ಹೊಸ ಪ್ರಯೋಗ ರಾಜಕಾರಣಿಗಳ ಅನ್ನೋಕ್ಕಿಂತ ರಾಜಕಾರಣದ ಒಳಗುಟ್ಟುಗಳು ಒಳಸುಳಿಗಳು ಅಂತರಾಳವನ್ನು ಬಿಚ್ಚಿಡುವಂಥ ಕೆಲಸ ಮಾತಾಡಿಸುವಂಥ ಕೆಲಸ ಕೇವಲ ಇನ್ವೆಸ್ಟಿಗೇಷನ್ ಮಾಡ್ತಾ ಗೊತ್ತಿರೋದಲ್ಲ ಅಲ್ಲೇನಾಗಿದೆ ಅನ್ನೋ ವಿಷಯವನ್ನು ತಿಳಿಸುವಂಥ ಕೆಲಸ ನಾವು ಸೇರಿ ಮಾಡಿದೀವಿ ಅಂತ ಭಾವಿಸಿನಿ ಡಾಕ್ಟರ್ ಅನಿಲ್ ಮೆಣಸಿಕಾಯಿ ಅವರು ಚುನಾವಣಾ ರಾಜಕಾರಣದಿಂದ ರಾಜಕೀಯ ಕುತಂತ್ರದ ವ್ಯವಸ್ಥೆಯಿಂದ ಸಾಕು ಇದೆಲ್ಲ ನನ್ನ ಹಾದಿ ನನ್ನ ಹಾದಿ ಬೇರೆ ನನ್ನ ಹಾದಿ ಭೀಮನ ಹಾದಿ ನನ್ನ ಹಾದಿ ಸಮಾನತೆ ಹಾದಿ ಅಂತ ಹೋಗ್ತಿದ್ದಾರೆ ಒಂದು ಸೇನ್ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸಣ ಏನು ಹೇಳ್ತೀನಿ ಧನ್ಯವಾದ